ಥ್ಯಾಂಕ್ ಯು ಕಂಟಿನ್ಯೂ ಮಾಡಿ ಓಕೆ ಥ್ಯಾಂಕ್ ಯು ಬ್ರದರ್ ಸರಿ ಆಮೇಲೆ ನಾವು ನೋಡಬೇಕಾದ್ರೆ ಈ ಮಂಚಿಸದ ಪೆಟ್ಟಿಯ ಒಂದು ಚರಿತ್ರೆ ನಾವು ಏನ್ ಮಾಡಿದ್ದ ನಾವು ಕಳೆದ ಪಾಠದಲ್ಲಿ ನಾವು ನೋಡಿದ್ದ ಈ ಮಂಚಿಸದ ಪೆಟ್ಟಿ 40 ವರ್ಷ ಕಾಲ ಇದು ಅರಣ್ಯದಲ್ಲಿ ಇಸ್ರಾಯೇಲ್ ಜನರ ಮಧ್ಯದಲ್ಲಿ ಇತ್ತು ಆ ನಂತರ ಇಸ್ರಾಯೇಲರು ಎಲ್ಲರೂ ಕಾನಾನ್ ದೇಶಕ್ಕೆ ಸೇರಿದಾಗ ಈ ದೇವದರ್ಶನ ಗುಡಾರವನ್ನ ಅವರು ಸಿಲೋ ಎಂಬ ಸ್ಥಳದಲ್ಲಿ ಅದನ್ನ ಹಾಕಿದ್ರು ಅಲ್ಲಿ ಮಂಜಿಸದ ಪೆಟ್ಟಿ ಇಡಲ್ಪಟ್ಟಿತ್ತು ಅತಿ ಪವಿತ್ರ ಸ್ಥಳದಲ್ಲಿ ಆ ನಂತರ ಫಿಲಿಸ್ತೀಯರು ಯುದ್ಧಕ್ಕೆ ಬರ್ತಾರೆ ಆವಾಗ ಆ ಮಂಜಿಸದ ಪೆಟ್ಟಿ ಅಲ್ಲಿಂದ ಎತ್ತಲ್ಪಟ್ಟು ಅದು ಫಿಲಿಸ್ತೀಯರ ದೇಶದಲ್ಲಿ ಸುಮಾರು ಒಂದು 7 ತಿಂಗಳವರೆಗೆ ಫಿಲಿಸ್ತೀಯರ ದೇಶದಲ್ಲಿ ಇತ್ತು ಆ ನಂತರ ಅದು ತಿರುಗಾ ಏನಾಗುತ್ತೆ ಅಂತ ನೋಡಬೇಕಾದ್ರೆ ಇಸ್ರಾಯೇಲ್ ಜನರು ಅದನ್ನ ತಿರುಗಾ ತರ್ತಾರೆ ಆ ನಂತರ ನಾವು ನೋಡಬೇಕಾದ್ರೆ ದಾವಿದನು ಅದನ್ನ ತನ್ನ ಒಂದು ಊರಿಗೆ ಏನ್ ಮಾಡ್ತಾರೆ ಅದನ್ನ ಬೆತ್ಲೆಹೇಮ್ಗೆ ಸಾರಿ ಇದು ಇಲ್ಲಿಗೆ ತನ್ನ ಒಂದು ಸ್ವಂತ ಊರಿಗೆ ಏನ್ ಮಾಡ್ತಾರೆ ಅದನ್ನ ತರ್ತಾರೆ ಇಸ್ಲಾಮ್ಗೆ ಆ ನಂತರ ಸಾಲಮೋನ್ ಆಲಯ ಕಟ್ಟಿದ ಮೇಲೆ ಆ ಮಂಜುಷದ ಪೆಟ್ಟಿ ಆ ದಾವಿದು ಇಟ್ಟಿದಂತ ಗುಡಾರದಿಂದ ಅದ ತೆಗೆಲ್ಪಟ್ಟು ಕೊನೆಯದಾಗಿ ಸಾಲಮೋನನ ಆಲಯದಲ್ಲಿ ಅದೇನಾಯ್ತು ಇಡಲ್ಪಟ್ಟಿತ್ತು ಎಂಬುದಾಗಿ ಇದರ ಚರಿತ್ರೆ ನೋಡಿದ್ರು ಆ ನಂತರ ಏನಾಯ್ತು ಅಂತ ನೋಡ್ಬೇಕಾದ್ರೆ ನೆಬುಗಾತ್ ನೇಚರ್ ಇಸ್ರಾಯೇಲರ ಮೇಲೆ ಯುದ್ಧಕ್ಕೆ ಬರ್ತಾರೆ ಆವಾಗ ನೆಬುಗಾತ್ ನೇಚರ್ ರಾಜ ಬ್ಯಾಬಿಲನ್ ದೇಶದ ರಾಜ ನೆಬುಗಾತ್ ನೇಚರ್ ಏನ್ ಮಾಡ್ತಾರೆ ಅಂದ್ರೆ ಆಲಯನ ಬೆಂಕಿಯಿಂದ ಸುಟ್ಟಾಕಿ ಅದರಲ್ಲಿ ಇದ್ದಂತ ಪವಿತ್ರವಾದ ಪಾತ್ರೆಗಳನ್ನ ಅವನು ಬ್ಯಾಬಿಲೋನ್ಗೆ ತೆಗೆದುಕೊಂಡು ಹೋದಂತ ನಾವು ನೋಡ್ತೀವಿ ಆ ಸಮಯದಲ್ಲಿ ಈ ದೇವದ ಇದು ಮಂಜಿಸದ ಪೆಟ್ಟಿ ಎಲ್ಲಿಗೆ ಹೋಯಿತು ಎಂಬುದ ವಿಷಯವಾಗಿ ಹಲವಾರು ಚರ್ಚೆಗಳು ಕ್ರೈಸ್ತರ ಮಧ್ಯದಲ್ಲಿ ಇದೆ ಅದು ಕೆಲವರು ಯೆರೆಮೀಯ ಅದನ್ನ ತಗೊಂಡು ಎಲ್ಲೋ ಬಚ್ಚಿಟ್ಟಿರ್ಬೇಕು ಎಂಬುದಾಗಿ ಕೂಡ ಒಂದು ವಿಧವಾದ ಒಂದು ಯೋಚನೆಗಳು ಇದೆ ಅಂತ ನಾವು ನೋಡ್ತೀವಿ ಸರಿ ಪ್ರೀತ ಸೌರ ಸರಿಯರೇ ಇವತ್ತು ನಾವು ಏನ್ ಮಾಡೋಣ ಅಂದ್ರೆ ಈ ದೇವದರ್ಶನ ಈ ಮಂಜುಷದ ಪೆಟ್ಟಿಯ ಒಂದು ಆತ್ಮಿಕ ಅರ್ಥಗಳನ್ನ ನಾವು ಏನ್ ಮಾಡೋಣ ಇವತ್ತು ನಾವು ಧ್ಯಾನಿಸೋಣ ಸರಿ ಇದರಲ್ಲಿದ್ದಂತ ಇರುವಂತ ಒಂದು ಸತ್ಯ ಏನಾಗಿತ್ತು ಅಂತ ನಾವು ಇವತ್ತು ಏನ್ ಮಾಡೋಣ ನಾವು ನೋಡೋಣ ಕೆಲ ದಿನದಿಂದ ನಾವು ದೇವದರ್ಶನ ಗುಡಾರದಲ್ಲಿ ಇದ್ದಂತ ಒಂದೊಂದು ವಸ್ತುಗಳ ಬಗ್ಗೆ ನಾವು ಏನ್ ಮಾಡ್ತಾ ಇದೀವಿ ನಾವು ಓದ್ತಾ ಬರ್ತಾ ಇದೀವಿ ಒಂದೊಂದರಲ್ಲಿ ಕೂಡ ದೇವರು ತನ್ನ ಅಮೂಲ್ಯವಾದ ಯೋಜನೆ ಮತ್ತು ಆತನ ಒಂದು ಯೋಜನೆಗಳನ್ನ ಏನ್ ಮಾಡಿದಾರೆ ಅದರಲ್ಲಿ ಇಟ್ಟಿರೋದನ್ನ ನಾವು ನೋಡ್ಕೊಂಡು ಬರ್ತಾ ಇದೀವಿ ಸದೇ ತರ ಈ ಮಂಜುಷದ ಪೆಟ್ಟಿಯ ಒಳಗೆ ಕೂಡ ದೇವರು ಹಲವಾರು ಸತ್ಯಗಳನ್ನ ನಾವು ಏನ್ ಮಾಡಿದಾರಲ್ಲಿ ಮಚ್ಚಿಟ್ಟಿದ್ದಾರೆ ಎಂಬುದಾಗಿ ಬಚ್ಚಿಟ್ಟಿದ್ದಾರೆ ಎಂಬುದಾಗಿ ಇವತ್ತು ಏನ್ ಮಾಡೋಣ ನಾವು ನೋಡೋಣ ಸರಿ ನಾವು ದೇವದರ್ಶನ ಗುಡಾರಲ್ಲಿ ನಾವು ನೋಡ್ಬೇಕಾದ್ರೆ ನಾವು ಏನೆಲ್ಲ ನೋಡ್ತೀವಿ ಅಂದ್ರೆ ದೇವದರ್ಶನ ಗುಡಾರದಲ್ಲಿ ನಾವು 3 ಸ್ಥಳಗಳನ್ನ ನೋಡ್ತೀವಿ ಅಂಗಳ ಪವಿತ್ರ ಸ್ಥಳ ಮತ್ತು ಅತಿ ಪವಿತ್ರ ಸ್ಥಳ ಅಂತ ನೋಡ್ತೀವಿ ಸೊ ಈ 3ಕ್ಕೆ ನಮ್ಗೇನಿದೆ ಅಂತ ನೋಡ್ಬೇಕಾದ್ರೆ ಈ 3ಕ್ಕೆ ಒಂದು ಅರ್ಥ ಇದೆ ಅಂಗಳ ಅಂದ್ರೆ ನಾವು ಯೇಸುಸ್ವಾಮಿನ ವಿಶ್ವಾಸ ಇಟ್ಟ ಒಂದು ಒಂದು ಸ್ಟೇಜ್ ನ ಅದು ತೋರಿಸ್ತದೆ ಆ ನಂತರ ನಾವು ದೇವ್ರಿಗೋಸ್ಕರ ತಮ್ಮನ್ನು ಅರ್ಪಿಸುವಾಗ ನಾವ್ ಎಲ್ಲಿ ಹೋಗ್ತೀವಿ ಅಂದ್ರೆ ಪವಿತ್ರ ಸ್ಥಳದಲ್ಲಿ ನಾವು ಹೋಗ್ತೀವಿ ನಮ್ಮನ್ನೇ ದೇವರಿಗಾಗಿ ಸಜೀವಯಜ್ಞವಾಗಿ ಅರ್ಪಿಸುವಾಗ ನಾವು ಎಲ್ಲಿ ಹೋಗ್ತೀವಿ ಅಂದ್ರೆ ಪವಿತ್ರ ಸ್ಥಳದಲ್ಲಿ ಹೋಗ್ತೀವಿ ಆ ನಂತರ ನಾವು ಅದರಲ್ಲಿ ನಂಬಿಕೆಸ್ಥರಾಗಿದ್ದು ಕೊನೆಯವರೆಗೆ ನಾವು ಅದರಲ್ಲಿ ನಂಬಿಕೆಸ್ಥರಾಗಿದ್ರೆ ನಾವು ಎಲ್ಲಿ ಹೋಗ್ತೀವಿ ಅಂದ್ರೆ ಅತಿ ಪವಿತ್ರ ಸ್ಥಳಕ್ಕೆ ಹೋಗ್ತೀವಿ ಸೊ ಅತಿ ಪವಿತ್ರ ಸ್ಥಳ ಏನಪ್ಪ ಅಂದ್ರೆ ನಮ್ಮ ಮರಣದ ನಂತರ ನಮ್ಗೆ ದೇವರಿಟ್ಟಿರುವಂತ ಆಶೀರ್ವಾದವನ್ನ ಏನ್ ಮಾಡುತ್ತೆ ನೋಡಿಸ್ತದೆ ಪವಿತ್ರ ಸ್ಥಳ ನಾವು ಭೂಮಿಯಲ್ಲಿ ಇರುವ ಒಂದು ಒಂದು ಕಾಲವನ್ನ ತೋರಿಸ್ತದೆ ನಾವು ಈ ಭೂಮಿಯಲ್ಲಿ ದೇವರಿಗಾಗಿ ನಾವು ನಂಬಿಕೆಸ್ಥರಾಗಿದ್ರೆ ನಾವು ಮೇಲೆ ಎಲ್ಲಿ ಹೋಗ್ತೀವಿ ಅಂದ್ರೆ ನಾವು ಪರಲೋಕದಲ್ಲಿ ಒಂದು ಮಹಿಮೆಯಲ್ಲಿ ಏನಾಗ್ತೀವಿ ಇರ್ತೀವಿ ಸದನ್ನೇ ಈ ಮಂಜುಷದ ಪೆಟ್ಟಿ ನಮ್ಗೆ ಏನ್ ಮಾಡುತ್ತೆ ತೋರಿಸ್ತದೆ ಮೊದಲನೇದಾಗಿ ಈ ಮಂಜುಷದ ಪೆಟ್ಟಿ ನಮ್ಗೆ ಏನನ್ನ ತೋರಿಸ್ತದೆ ಅಂದ್ರೆ ಇದು ನಾವು ಮಹಿಮೆ ಹೊಂದ್ಕೊಂಡಿರುವ ಒಂದು ಒಂದು ಸ್ಟೇಜ್ ನ ಏನ್ ಮಾಡುತ್ತೆ ಅದು ತೋರಿಸ್ತದೆ ನಾವು ಈ ಭೂಮಿಯಲ್ಲಿ ಇದ್ದೀವಿ ಈಗ ನಾವು ಚರ್ಚ್ ಬಂದು ಹೆಂಗಿಲ್ಲ ಅಂದ್ರೆ ದೇಹದಲ್ಲಿ ಮಾಂಸಿಕ ದೇಹದಲ್ಲಿ ಇದ್ದಾರೆ
ಆದ್ರೆ ನಾವು ಮರಣದ ಪರ್ಯಂತರ ನಂಬಿಕೆಸ್ಥರಾಗಿದ್ರೆ ದೇವರು ನಮಗೆ ಏನ್ ಆಶೀರ್ವಾದ ಕೊಡ್ತಾರೆ ಅಂದ್ರೆ ದೈವಿಕ ಸ್ವಭಾವದಲ್ಲಿ ನಮಗೆ ಪಾಲು ಕೊಡ್ತಾರೆ ಡಿವೈನ್ ನೇಚರ್ ಅಂತ ಬೈಬಲ್ ಅಲ್ಲಿ ಏನಾಗಿದೆ ಅದರ ಬಗ್ಗೆ ಹೇಳಲ್ಪಟ್ಟಿದೆ ಅದರ ವಿಷಯವಾಗಿ ಒಂದು ವಚನವಾದನ ಒಂದನೇ ಪೇತ್ರದಲ್ಲಿ ಒಂದನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನವನ್ನ ನಾವು ಓದೋದಾದ್ರೆ ಅಲ್ಲಿ ನಮಗೆ ಒಂದು ವಾಕ್ಯ ಪೇತ್ರ ಹೇಳ್ತಾರೆ ದೇವರು ನಮಗೆ ಏನಂದ್ರೆ ದಿವ್ಯ ಸ್ವಭಾವದಲ್ಲಿ ಏನ್ ಮಾಡಿದ್ದಾರೆ ನಮಗೆ ಪಾಲು ಕೊಟ್ಟಿದ್ದಾರೆ ಎಂಬುದಾಗಿ ಹೇಳಲ್ಪಟ್ಟಿದೆ ಓದಿ ಸಾರಿ ಎರಡನೇ ಪೇತ್ರ ಮೊದಲನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನವನ್ನು ಓದೋಣ ಎರಡನೇ ಪೇತ್ರ ಮೊದಲನೇ ಅಧ್ಯಾಯ ನಾಲ್ಕನೇ ವಚನ ದುರಾಸೆ ಉಂಟಾದಾಗ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಿರಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಅತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ನೋಡಿದ್ರ ಹಂಗಾರೆ ಇಲ್ಲಿ ಒಂದು ಮಾತು ಬರ್ತದೆ ಏನಂದ್ರೆ ದೇವರು ನಮ್ಗೆ ಏನನ್ನ ವಾಗ್ದಾನ ಮಾಡಿದ್ದಾರೆ ಅಂದ್ರೆ ದೈವಿಕ ಸ್ವಭಾವವನ್ನ ಏನ್ ಮಾಡಿದ್ದಾರೆ ನಮ್ಗೆ ವಾಗ್ದಾನವನ್ನ ಮಾಡಿದ್ದಾರೆ ನಾಲ್ಕನೇ ವಚನ ಹೋದ್ರೆ ಸಿಸ್ಟರ್ ಮೇಲೆ ಬರ್ಬೋದು ಕನ್ನಡದಲ್ಲಿ ಒಂದು ವಚನ ಮೇಲೆ ಹೋದ್ರಿ ಥರ್ಡ್ ಇಂದ ಓದ್ಕೊಂಡ್ ಬನ್ನಿ ಸಿಸ್ಟರ್ ಮೂರನೇ ವಚನ ತನ್ನ ಪ್ರಭಾವದಿಂದಲೂ ಗುಣಾತಿಶಯದಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದುದೆಲ್ಲವೂ ದೊರೆಯಿತೆಂದು ಬಲ್ಲವಷ್ಟೇ ನೀವು ಲೋಕದಲ್ಲಿ ದುರಾಸೆ ಉಂಟಾಗಿದ್ದಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ನಮ್ಮ ಸ್ವಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ನೋಡ್ರೆ ಇಲ್ಲಿ ಏನ್ ಮಾತು ಬಂತಂದ್ರೆ ದೈವ ಸ್ವಭಾವದಲ್ಲಿ ನಾವು ಪಾಲುಗಾರರಾಗ್ಬೇಕು ಅದೇ ಈ ಮಂಜುಷದ ಪೇಟೆ ನಮ್ಗೆ ಏನನ್ನ ನೋಡಿಸ್ತದೆ ಅಂದ್ರೆ ನಾವು ಸತ್ತ ಮೇಲೆ ದೇವರು ನಮ್ಗೆ ಕೊಡುವಂತ ಒಂದು ಆಶೀರ್ವಾದ ಹೆಂಗೆ ಅಂದ್ರೆ ಈ ಮಂಜುಷದ ಪೇಟೆ ಎಲ್ಲಿ ಇತ್ತು ಅಂದ್ರೆ ಅತಿ ಪರಿಶುದ್ಧ ಸ್ಥಳದಲ್ಲಿ ಇತ್ತು ಮೋಸ್ಟ್ ಹೋಲಿ ಪ್ಲೇಸ್ ಅಲ್ಲಿ ಅತಿ ಪರಿಶುದ್ಧ ಸ್ಥಳ ಏನನ್ನ ನೋಡಿಸ್ತದೆ ಅಂದ್ರೆ ನಮ್ಮ ಮರಣದ ನಂತರ ನಾವು ಇರುವಂತ ಒಂದು ಒಂದು ಸಿಚುವೇಶನ್ ಏನ್ ಮಾಡುತ್ತೆ ಅದು ತೋರಿಸ್ತದೆ ಸ್ಟೇಜ್ ಅಂತ ಹೇಳ್ಬೋದು ಅಥವಾ ಏನಂತ ಹೇಳ್ಬೋದು ಅಂದ್ರೆ ನಾವು ಇರುವಂತ ಒಂದು ಸ್ಥಳವನ್ನ ಅದು ನೋಡಿಸ್ತದೆ ಆವಾಗ ನಾವು ಯಾವ ಒಂದು ನೆಲೆ ಮೇಲೆ ಇರ್ತೀವಿ ಅಂದ್ರೆ ವಿಲ್ ಬಿ ಇನ್ ದ ಗ್ಲೋರಿಫೈಡ್ ಕಂಡೀಷನ್ ಮಹಿಮೆ ಹೊಂದಿದಂತ ಒಂದು ಒಂದು ಸ್ಥಳದಲ್ಲಿ ನಾವು ಏನಾಗಿರ್ತೀವಿ ನೆಲೆ ಮೇಲೆ ಇರ್ತೀವಿ ಅದನ್ನೇ ಬೈಬಲ್ ಏನ್ ಹೇಳ್ತಾ ಅಂದ್ರೆ ಗ್ಲೋರಿಫೈಡ್ ಕಂಡೀಷನ್ ಅಂತ ನಾವು ನೋಡ್ತೀವಿ ಅದೇ ಈ ಮಂಜುಷದ ಪೆಟ್ಟಿ ಚಿನ್ನದ ತಗಡಗಳಿಂದ ಏನಾಗಿತ್ತು ಅದು ಮುಚ್ಚಲ್ಪಟ್ಟಿತ್ತು ಚಿನ್ನ ನಮ್ಗೆ ಏನನ್ನ ನೋಡಿಸ್ತದೆ ಅಂದ್ರೆ ಅದು ದೈವಿಕ ಸ್ವಭಾವವನ್ನ ಏನ್ ಮಾಡುತ್ತದೆ ಅದನ್ನ ನೋಡಿಸ್ತದೆ ಅದು ಮಾತ್ರ ಅಲ್ಲ ಪೆಟ್ಟಿಗೆ ಏನೆಲ್ಲ ಇಡಲ್ಪಟ್ಟಿತ್ತು ಎಂಬುದಾಗಿ ನಾವು ನೋಡೋದಾದ್ರೆ ಅದರಲ್ಲಿ ಮೂರು ವಿಧವಾದ ವಸ್ತುಗಳು ಅದರಲ್ಲಿ ಇಡಲ್ಪಟ್ಟಿತ್ತು ಆ ಮೂರು ವಿಧವಾದ ವಸ್ತುಗಳು ಏನಾಗಿತ್ತು ಏನಂದ್ರೆ ಅದನ್ನ ಇಬ್ರಾಯದಲ್ಲಿ ಒಂಬತ್ತನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನದಲ್ಲಿ ಓದನ ಆ ಮಂಜುಷದ ಪೆಟ್ಟಿಯೊಳಗೆ ಏನೆಲ್ಲ ಇಡಲ್ಪಟ್ಟಿತ್ತು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ ವಾಕ್ಯ ಓದ್ರಿ ಒಂಬತ್ತು ನಾಲ್ಕನೇ ವಚನ ಚಿನ್ನದ ಧೂಪಾರತಿ ಒಳಗೂ ಹೊರಗೂ ಚಿನ್ನದ ತಗಡನ್ನು ಮಡಾಯಿಸಿದ್ದ ಒಡಂಬಡಿಕೆಯ ಮಂಜೂಷ ಇವುಗಳಿದ್ದವು ಆ ಮಂಜೂಷದೊಳಗೆ ಮನ್ನಾ ಇಟ್ಟಿದ್ದ ಚಿನ್ನದ ಪಾತ್ರೆಯು ಆರೋನನ ಚಿಗಿರಿದ ಕೋಲು ಒಡಂಬಡಿಕೆ ಬರೆದಿದ್ದ ಕಲ್ಲಿನ ಹಲಿಗೆಗಳು ಇದ್ದವು ನೋಡಿದ ಇದನ್ನ ಪೌಲರು ಮಾತ್ರ ಇದನ್ನ ಬರೀತಾರೆ ಅದರ ಒಳಗಡೆ ಏನಿತ್ತು ಎಂಬುದಾಗಿ ಅವ್ರು ಬರಿಬೇಕಾದ್ರೆ ಅದರ ಒಳಗೆ ಏನಿತ್ತು ಅಂದ್ರೆ ಚಿನ್ನದ ಪಾತ್ರೆಯು ಮಣ್ಣ ಇಡಲ್ಪಟ್ಟ ಇಟ್ಟಿದ್ದ ಚಿನ್ನದ ಪಾತ್ರೆ ಇತ್ತು ಅರೋನಿನ ಚಿಗರಿನ ಕೋಲು ಒಡಂಬಡಿಕೆಯ ಕಲ್ಲಿನ ಹಲಗೆಗಳು ಅದರಲ್ಲಿ ಇಟ್ಟಿತ್ತು ಅಂತ ನಾವು ನೋಡ್ತೀವಿ ಸೊ ಈ ಮೂರು ವಸ್ತುಗಳು ನಮ್ಗೆ ಏನನ್ನ ನೋಡಿಸ್ತದೆ ಅಂದ್ರೆ ನಾವು ಮರಣ ಪರ್ಯಂತ ದೇವರಿಗೆ ವಿಧೇಯರಾಗಿದ್ದು ದೇವರಿಗೆ ನಾವು ನಂಬಿಕೆಸ್ಥರಾಗಿದ್ರೆ ನಮ್ಮ ಓಟವನ್ನ ನಾವು ಮುಗಿಸಿದ ಮೇಲೆ
ದೇವರು ನಮ್ಗೆ ಏನೆಲ್ಲ ಆಶೀರ್ವಾದವನ್ನ ಇಟ್ಟಿದ್ದಾರೆ ಅಂದ್ರೆ ಮೂರು ವಿಧವಾದ ಪದವಿಗಳನ್ನ ದೇವರು ನಮ್ಗೆ ಏನ್ ಮಾಡ್ತಾರೆ ಕೊಡ್ತಾರೆ ಆ ಮೂರು ಪದವಿಗಳು ಏನಪ್ಪ ಅಂತ ನೋಡಬೇಕಾದ್ರೆ ಮೊದಲನೇದಾಗಿ ಆರೋನಿನ ಚಿಗ್ರಿನ ಕೋಲು ನಮ್ಗೆ ಏನನ್ನ ನೋಡಿಸ್ತದೆ ಅಂದ್ರೆ ಅದು ನಮ್ಮನ್ನ ದೇವರು ಯಾಜಕರಾಗಿ ಏನ್ ಮಾಡ್ತಾರೆ ಆಯ್ಕೆ ಮಾಡ್ಕೊಳ್ತಾರೆ ನಾವು ಹೆಂಗಿರ್ತೀವಿ ಅಂದ್ರೆ ಎಂತ ಯಾಜಕರಂದ್ರೆ ರಾಯಲ್ ಪ್ರೀಸ್ಟ್ಹುಡ್ ಅಂತ ನಮ್ಗೆ ಏನಾಗಿದೆ ಏರಲ್ಪಟ್ಟಿದೆ ಯಾಜಕರು ಒಂದು ಯಾಜಕರ ಒಂದು ಕೆಲಸ ಏನಾಗಿದೆ ಅಂತ ನೋಡ್ಬೇಕಂದ್ರೆ ಅವನು ಒಂದು ದೇವರಿಗೂ ಮನುಷ್ಯರಿಗೂ ಒಂದು ಮಧ್ಯಸ್ಥನಾಗಿದ್ದು ದೇವ್ರನ್ನ ಮನುಷ್ಯರನ್ನ ದೇವರ ಒಂದು ಒಂದು ಬಳಿಗೆ ಅವನು ಕರ್ಕೊಂಡು ಬರುವಂತ ಒಂದು ಕೆಲಸವಾಗಿದೆ ಆ ಒಂದು ಉನ್ನತವಾದ ಒಂದು ಪದವಿನ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸಭೆಗೆ ಏನ್ ಮಾಡ್ತಾರೆ ಕೊಡ್ತಾರೆ ಅದರಲ್ಲಿ ಅದರಲ್ಲಿ ಏನಿತ್ತು ಅಂದ್ರೆ ಆರೋನಿನ ಚಿಗ್ರಿನ ಕೋಲು ಅದು ಏನ ತೋರಿಸ್ತದಂದ್ರೆ ಪ್ರೀಸ್ಟ್ಹುಡ್ ಅದು ಆಶ್ರಯತ್ವನ ಏನ್ ಮಾಡುತ್ತದೆ ನಮ್ಗೆ ನಮ್ಗೆ ತೋರಿಸ್ತದೆ ಅಂತ ನಾವು ಯಾಜಕತ್ವನ ಏನ್ ಮಾಡುತ್ತದೆ ತೋರಿಸ್ತದೆ ಆ ವಾಕ್ಯ ಕೂಡ ನಾವು ಓದನ ಹೋದ್ರೆ ಒಂದನೇ ಪೇತ್ರದಲ್ಲಿ ಎರಡನೇ ಅಧ್ಯಾಯ ಒಂಬತ್ತನೇ ವಚನವನ್ನ ನಾವು ಓದನ ಫಸ್ಟ್ ಪೀಟರ್ ಸೆಕೆಂಡ್ ಚಾಪ್ಟರ್ ವರ್ಸ್ 9 ಕರೆದು ತನ್ನ ಆಚರಿಕವಾದ ಬೆಳಕಿನಲ್ಲಿ ಸೇರಿದ ತನ್ನ ಗುಣಾತೇಶಿಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು ಮೀಸಲಾದ ಜನವು ದೇವರ ಸ್ವಕೀಯ ಪ್ರಜೆಯೂ ಆಗಿದ್ದೀರಿ ದೇವರ ಆಚಿಕೊಂಡಂತ ಯಾಜಕರಾಗಿರ್ತೀವಿ ಅಂದ್ರೆ ಈ ಒಂದು ಚಿಗ್ರಿನ ಕೋಲ್ ನಮ್ಗೆ ಯಾಜತ್ವವನ್ನ ತೋರಿಸ್ತದೆ ಎರಡನೇದಾಗಿ ಅದರಲ್ಲಿ ಇಡಲ್ಪಟ್ಟಂತ ದಶಾಗ್ನೆಯ ಒಂದು ಕಲ್ಲಿನ ಹಲಗೆಗಳು ನಮ್ಗೆ ಏನನ್ನ ನೋಡಿಸ್ತದೆ ಅಂದ್ರೆ ಅದು ದೇವ್ರು ನಮ್ಗೆ ಕೊಡುವಂತ ಒಂದು ಪದವಿ ಏನಪ್ಪ ಅಂದ್ರೆ ನಾವು ಈ ಲೋಕವನ್ನ ಆಳ್ವಿಕೆ ಮಾಡುವಂತ ನ್ಯಾಯಾಧಿಪತಿಗಳಾಗಿರ್ತೀವಿ ಅದನ್ನ ಕೂಡ ನಾವು ಎಲ್ಲಿ ಓದ್ಬೋದಂದ್ರೆ ಎರಡನೇ ಕೊರಿಂಥ್ಯದವರಿಗೆ ಸಾರಿ ಒಂದನೇ ಕೊರಿಂಥ್ಯದವರಿಗೆ ಆರನೇ ಅಧ್ಯಾಯದಲ್ಲಿ ಎರಡನೇ ವರ್ಷದಲ್ಲಿ ನಾವು ಓದೋದಾದ್ರೆ ಸಭೆಯು ಇಡೀ ಲೋಕವನ್ನ ಮಾತ್ರ ಅಲ್ಲ ಈ ದೇವದೂತನ್ನ ಕೂಡ ಏನ್ ಮಾಡ್ತಾರೆ ಆಳ್ವಿಕೆ ಮಾಡ್ತಾರೆ ಎಂಬುದಾಗಿ ಹೇಳಲ್ಪಟ್ಟಿದೆ ವಾಕ್ಯ ಓದ್ರಿ ಫಾಸ್ಟ್ ಆಗಿ ಓದ್ಕೊಂಡ್ ಬನ್ರಿ ಒಂದನೇ ಕೊರಿಂಥ್ಯದವರಿಗೆ ಆರನೇ ಅಧ್ಯಾಯದಲ್ಲಿ 2-3 ವಚನವನ್ನ ಓದೋಣ ದೇವರೇ ತೀರ್ಪು ಮಾಡುವರೆಂಬುದು ನಿಮಗೆ ತಿಳಿಯದೋ ಲೋಕವು ನಿಮ್ಮಿಂದ ತೀರ್ಪನ್ನು ಹೊಂದಬೇಕಾಗಿರುವಲ್ಲಿ ಅತ್ಯಲ್ಪ ಸಂಗತಿಗಳನ್ನು ಕುರಿತು ತೀರ್ಪು ಮಾಡುವುದಕ್ಕೆ ಅಯೋಗ್ಯರಾಗಿದ್ದೀರೋ ನಾವು ದೇವದೂತರಿಗೂ ತೀರ್ಪು ಮಾಡುವೆವೆಂಬುದು ನಿಮಗೆ ತಿಳಿಯದೋ ನೋಡಿದ್ರ ನಾವು ಲೋಕವನ್ನ ತೀರ್ಪು ಮಾಡ್ತೀವಿ ಲೋಕ ಮಾತ್ರ ಅಲ್ಲ ಇಡೀ ಒಂದು ಇಡೀ ದೇವದೂತರನ್ನ ಕೂಡ ತೀರ್ಪು ಮಾಡ್ತಾರೆ ತೀರ್ಪು ಮಾಡೋರು ಯಾರಂದ್ರೆ ಜಡ್ಜ್ ಯೂನಿವರ್ಸಲ್ ಜಡ್ಜ್ ನಾವು ನೋಡ್ತೀವಲ್ಲ ಸುಪ್ರೀಂ ಜಡ್ಜ್ ಹೈಕೋರ್ಟ್ ಜಡ್ಜ್ ಅಂತ ಆ ಜಡ್ಜ್ ಒಂದು ಎಷ್ಟು ಒಂದು ಉನ್ನತವಾದ ಪದವಿ ಅಂದ್ರೆ ಒಂದು ಜಡ್ಜ್ ಆಗ್ಬೇಕಂದ್ರೆ ಎಷ್ಟೋ ವರ್ಷ ಕಾಲ ನಾವು ಓದಬೇಕು ಆದ್ರೆ ದೇವರು ನಮ್ಗೇನು ಆಶೀರ್ವಾದ ಕೊಡ್ತಾರೆ ಅಂದ್ರೆ ವಿ ವಿಲ್ ಬಿ ದ ರೈಚಸ್ ಜಡ್ಜ್ ಈ ಲೋಕವನ್ನ ಆಳ್ವಿಕೆ ಮಾಡುವಂತ ಈವನ್ ದೇವದೂತನ್ನ ಕೂಡ ಆಳ್ವಿಕೆ ಮಾಡುವಂತ ನಾವು ಜಡ್ಜ್ಗಳಾಗಿರ್ತೀವಿ ಅದು ಮಾತ್ರ ಅಲ್ಲ ಒಂದು ಚಿನ್ನದ ಪಾತ್ರೆಯಲ್ಲಿ ಇಡಲ್ಪಟ್ಟಂತ ಮನ್ನಾಡಲ್ಪಟ್ಟಂತ ಚಿನ್ನದ ಪಾತ್ರೆ ಅದು ನಮ್ಗೆ ಏನನ್ನ ನೋಡಿಸ್ತದೆ ಅಂದ್ರೆ ಮನ್ನಾ ಅದು ಬಂದು ಒಂದು ದಿನದಲ್ಲಿ ಏನಾಗುತ್ತೆ ಒಂದು ದಿನನೇ ಅದಕ್ಕೆ ಒಂದು ದಿನ ಮೇಲೆ ಇಟ್ಟರೆ ಏನಾಗುತ್ತೆ ಅದು ಕೆಟ್ಟು ಹೋಗುತ್ತೆ ಆದ್ರೆ ಈ ಒಂದು ಪಾತ್ರೆಯಲ್ಲಿ ಇಡಲ್ಪಟ್ಟಂತ ಮನ್ನಾ ಅದು ಕೆಟ್ಟು ಹೋಗಲ್ಲ ಅದು ಏನನ್ನ ತೋರಿಸ್ತದೆ ಅಂದ್ರೆ ಅದು ದೇವ್ರು ನಮ್ಗೆ ಕೊಡುವಂತ ಒಂದು ಜೀವ ಎಂತದಂದ್ರೆ ಅದು ಅಮರತ್ವ ಜೀವವನ್ನ ಏನ್ ಮಾಡ್ತಾರೆ ನಮ್ಗೆ ಕೊಡ್ತಾರೆ ನಮ್ಗೆ ಕೊಡುವಂತ ಜೀವ ಎಂತದಂದ್ರೆ ಅಮರತ್ವ ಜೀವ ಅದೇ 1 ಕೊರಿಂಥದವರಿಗೆ 15 ಅಧ್ಯಾಯದಲ್ಲಿ ವಾಕ್ಯ ಓದ್ರಿ 43 ಮತ್ತು 43 ವಚನವನ್ನ ಓದೋಣ 15:43 ಮಹಿಮೆಯಲ್ಲಿ ಎದ್ದು ಬರುವೆವು ನಿರ್ಬಲಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಬಲಾವಸ್ಥೆಯಲ್ಲಿ ಎದ್ದು ಬರುವುದು ಪ್ರಾಕೃತ ದೇಹವಾಗಿ ಬಿತ್ತಲ್ಪಡುತ್ತದೆ ಆತ್ಮೀಕ ದೇಹವಾಗಿ ಎದ್ದು ಬರುವುದು ಪ್ರಾಕೃತ ದೇಹವಾಗಿರುವುದಾದರೆ ಆತ್ಮೀಕ ದೇಹವೂ ಇರುವುದು
42 ಕೂಡ ಓದಿ ಸಿಸ್ಟರ್ 42 ಸತ್ತವರಿಗಾಗುವ ಪುನರುತ್ಥಾನವು ಇದೇ ಪ್ರಕಾರವಾಗಿರುವುದು ದೇಹವು ಲಯಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ನಿರ್ಲಯಾವಸ್ಥೆಯಲ್ಲಿ ಎದ್ದು ಬರುವುದು ಹೀನಾವಸ್ಥೆಯಲ್ಲಿ ಬಿತ್ತಲ್ಪಡುತ್ತದೆ ಮಹಿಮೆಯಲ್ಲಿ ಎದ್ದು ಬರುವುದು ನೋಡಿದ್ರೆ ಅಂದ್ರೆ ಎಂತ ಒಂದು ಜೀವ ನಾವು ಸತ್ತು ಏಳುವಾಗ ನಾವು ಒಂದು ವೇಳೆ ದೇವರಿಗೆ ನಾವು ನಂಬಿಕೆಸ್ಥರಾಗಿದ್ದು ಈ ಒಂದು ಸಭೆ ಎಂಬ ಒಂದು ಆಶೀರ್ವಾದದಲ್ಲಿ ನಾವು ಸೇರೋರಾಗಿದ್ರೆ ನಾವು ಹೆಂಗೆ ಜೀವಂತವಾಗಿ ಎದ್ದು ಬರ್ತೀವಿ ಅಂದ್ರೆ ಮನುಷ್ಯರಾಗಿ ಬರಲ್ಲ ದೇವದೂತರಾಗಿ ಬರಲ್ಲ ದೇವರಿದ್ದಾರಲ್ಲ ಅಮರತ್ವ ಜೀವ ಆ ಒಂದು ದೇಹವನ್ನ ದೇವರು ಏನು ಮಾಡ್ತಾರೆ ಕೊಡ್ತಾರೆ ನಿರ್ಲಯವಾದ ದೇಹ ಮಹಿಮೆಯುಳ್ಳ ಒಂದು ದೇಹನ ಏನು ಮಾಡ್ತಾರೆ ನಮಗೆ ಕೊಡ್ತಾರೆ ನಾವು ಇವಾಗ ಇರುವಂತ ದೇಹ ಎಂತ ದೇಹ ಆಗಿದೆ ಅಂದ್ರೆ ಈ ದೇಹ ಬಂದು ಒಂದು ಬಲಹೀನವಾದ ದೇಹ ಒಂದು ಚಿಕ್ಕ ವೈರಸ್ ಬಂದ್ರೂ ಕೂಡ ಈ ವೈರಸ್ ಈ ದೇಹದಿಂದ ಏನ್ ಮಾಡೋಕ್ಕಾಗಲ್ಲ ಜೀವಂತವಾಗಿ ಇರೋಕ್ಕಾಗಲ್ಲ ಅಲ್ವಾ ಅಂತ ಒಂದು ಜೀವ ನಮ್ಗೆ ಇರುವಂತ ಜೀವ ಆದ್ರೆ ದೇವರು ನಮ್ಗೆ ಇಟ್ಟಿರುವ ಜೀವ ಎಂತದಂದ್ರೆ ಅದಕ್ಕೆ ಸಾವೇ ಇಲ್ಲ ಸಾವು ಬರೋದಿಲ್ಲ ಅದನ್ನ ಯಾರಿಂದನು ಕೊಲ್ಲಕ್ಕಾಗಲ್ಲ ನೋಡಿ ಈಗ ವರ ಒಂದು ಕೊರೋನಾ ವೈರಸ್ ನಮ್ನ ಏನ್ ಮಾಡ್ಬಿಡುತ್ತೆ ನಮ್ಮನ್ನ ಜೀವನ ತೆಗ್ದ್ಬಿಡುತ್ತೆ ನಮ್ಮನ್ನ ಕೊಲ್ಬಿಡುತ್ತೆ ಆದ್ರೆ ಅಮರತ್ವ ಜೀವದಲ್ಲಿ ಇರೋರ್ನ ಯಾರಿಂದಲೂ ಕೊಲ್ಲಕ್ಕಾಗಲ್ಲ ಯಾರಿಂದ ಅಳ್ಸಕ್ಕಾಗಲ್ಲ ಯಾರಿಂದಲೂ ಅದನ್ನ ಸಾಯಿಸಕ್ಕಾಗಲ್ಲ ಅದೇ ಅಮರತ್ವವುಳ್ಳ ಜೀವ ಅದೇ ಅದ್ರೆ ಅದೇದಲ್ಲಿ 53ನೇ ವಚನ ಕೂಡ ಓದ್ರಿ ಸಿಸ್ಟರ್ 53 ಲಯವಾಗುವತ್ವವನ್ನು ಧರಿಸಿಕೊಳ್ಳುವುದು ಮರಣಾದಿ ದೀನವಾಗಿರುವ ಈ ದೇಹವು ಅಮರತ್ವವನ್ನು ಧರಿಸಿಕೊಳ್ಳುವುದು ಅವಶ್ಯ ಮರಣಾಧೀನವಾದ ಈ ದೇಹ ಅಮರತ್ವವನ್ನು ಏನ್ ಮಾಡುತ್ತೆ ಧರಿಸಿಕೊಳ್ಳುತ್ತದೆ ನಾವ್ ಅನ್ಕೋಬಹುದು ಅವಾಗ ಅವಾಗ ನಾ ಸಿಕ್ಕಾಗ್ಬಿಡ್ತೀನಿ ನನ್ನ ದೇಹದ ಆ ತರ ನಾ ವೀಕ್ ಆಗಿದ್ದೀನಿ ಅಂತ ನಾವ್ ಅನ್ಕೋಬಹುದು ಆದ್ರೆ ಖಂಡಿತ ದೇವರು ನಮ್ಗೆ ಕೊಡುವಂತ ಈ ದೇಹ ಎಂತ ದೇಹ ಅಂದ್ರೆ ಇಮ್ಮಾರ್ಟಾಲಿಟಿ ಅಮರತ್ವ ಅಮರತ್ವ ಅಂದ್ರೆ ಏನಪ್ಪ ಅರ್ಥ ಅಂದ್ರೆ ಅಮರತ್ವ ಅಂದ್ರೆ ಅದಕ್ಕೆ ಸಾವೇ ಬರಲ್ಲ ಅದನ್ನ ಯಾರಿಂದಲೂ ಅಳ್ಸಕ್ಕಾಗಲ್ಲ ಅಂತ ಒಂದು ದೇಹವನ್ನ ದೇವರು ನಮ್ಗೋಸ್ಕರ ಏನ್ ಮಾಡಿದ್ದಾರೆ ಇಟ್ಟಿದ್ದಾರೆ ಎಲ್ಲಿಟ್ಟಿದ್ದಾರೆ ಅಂದ್ರೆ ಈ ಮಂಚುಷದ ಪೆಟ್ಟಿಯೊಳಗೆ ದೇವರು ಅದು ಬಚ್ಚಿಟ್ಟಿದ್ದಾರೆ ನಾವು ಇದನ್ನ ನಾವು ದೇವರ ವಾಕ್ಯದ ಮುಖಾಂತರವು ಮತ್ತು ವಿಶ್ವಾಸದ ಕಣ್ಗಳಿಂದ ನಾವು ಏನ್ ಮಾಡ್ತಾ ಇದೀವಿ ನೋಡ್ತಾ ಇದೀವಿ ಆದ್ರೆ ಒಂದ್ ವೇಳೆ ನಾವು ಓಟವನ್ನ ಓಡಿ ಜಯವಾಗಿ ನಾವು ಮುಗಿಸಿದ್ರೆ ಖಂಡಿತ ದೇವ್ರು ನಮ್ಗೆ ಏನ್ ಮಾಡ್ತಾರೆ ಈ ಒಂದು ಆಶೀರ್ವಾದದಲ್ಲಿ ಇಡ್ತಾರೆ ಎಂಬುದಾಗಿ ನಾವು ನೋಡ್ತೀವಿ ಸರಿ ನೆಕ್ಸ್ಟ್ ಪಾಯಿಂಟ್ ಹೋಗೋಣ ಈಗ ಆ ಮಂಜುಷದ ಪೆಟ್ಟಿ ಮೇಲೆ ಏನೆಲ್ಲ ಇಡಲ್ಪಟ್ಟಿತ್ತು ಅಂತ ನಾವು ಏನ್ ಮಾಡೋಣ ಇವಾಗ ನಾವು ನೋಡೋಣ ಮಂಜುಷದ ಪೆಟ್ಟಿ ಮೇಲೆ ಏನಿತ್ತು ಮೊದಲನೇದಾಗಿ ನೋಡ್ಬೇಕಂದ್ರೆ ಕೃಪಾಸನ ಇತ್ತು ವಾಕ್ಯ ಓದ್ರಿ 25ರಲ್ಲಿ 17ನೇ ವಚನ ಓದ್ರಿ ಯಾಜಕ ವಿಮೋಚನ ಕಾಂಡ 25ರಲ್ಲಿ 17ನೇ ವಚನ ಕೃಪಾಸನವನ್ನು ಮಾಡಿಸಬೇಕು ಅದು 2.5 ಮೊಳ ಉದ್ದವು 1.5 ಮೊಳ ಅಗಲವೂ ಆಗಿರಬೇಕು ಸರಿ ಇದು ಬಂದು ಕೃಪಾಸನ ಕೃಪಾಸನ ಅಂದ್ರೆ ಏನಪ್ಪ ಅಂದ್ರೆ ಇದರ ಮೇಲೆ ಹಾಕುವ ಒಂದು ಮುಚ್ಚು ಮಾಡಲ್ಪಟ್ಟಂತ ಒಂದು ಸ್ಲ್ಯಾಬ್ ಇದನ್ನ ಕೃಪಾಸನ ಅಂತ ಹೇಳ್ತಾ ಇದ್ರು ಕೆಲವು ಟ್ರಾನ್ಸ್ಲೇಷನ್ ಅಲ್ಲಿ ಕರ್ಣಾಸನ ಅಂತ ಕೂಡ ಎಲ್ಲಲ್ಪಟ್ಟಿದೆ ಮಸಿ ಶೀಟ್ ಆಮೇಲೆ ಅದರ ಮೇಲೆ ಏನಿತ್ತು ಅಂತ ನೋಡ್ಬೇಕಾದ್ರೆ ಕೃಪಾಸನದ ಮೇಲೆ ಏನಿತ್ತು ಅಂತ ನೋಡ್ಬೇಕಾದ್ರೆ 2 ಕೇರುಬೀನ್ಗಳು ಅದರಲ್ಲಿ ಚಿನ್ನದಿಂದ ಮಾಡಲ್ಪಟ್ಟು ಇಡಲ್ಪಟ್ಟಿತ್ತು 18ನೇ ವಚನ ಓದನ 18th verse 25 18ನೇ ವಚನ ಓದ್ರಿ ಕೃಪಾಸನದ 2 ಕೊನೆಗಳಲ್ಲಿ ಕಿರೋಬಿಯರ 2 ಬಂಗಾರದ ಆಕಾರಗಳನ್ನು ನಕಾಸಿ ಕೆಲಸದಿಂದ ಮಾಡಿಸಬೇಕು next verse ಕೃಪಾಸನದ 1 ಕೊನೆಯಲ್ಲಿ 1 ಕಿರೋಬಿಯನ್ನು ಮಾಡಿಸಿ ಕೃಪಾಸನಕ್ಕೆ ಜೋಡಿಸಬೇಕು ಆ ಕಿರೋಬಿಗಳು ಮೇಲಕ್ಕೆ ರೆಕ್ಕೆಗಳನ್ನು ಚಾಚಿರುವಂತೆಯೂ ಕೃಪಾಸನವನ್ನು ತಮ್ಮ ರೆಕ್ಕೆಗಳಿಂದ ಮುಚ್ಚುವಂತೆಯೂ ಇರಬೇಕು ಅವುಗಳ ಮುಖಗಳು ಎದುರು ಬದರಾಗಿ ಕೃಪಾಸನವನ್ನು ನೋಡುತ್ತಿರಬೇಕು ನೋಡಿದ್ರ ಸಾಕು ಸಿಸ್ಟರ್ ಇಲ್ಲಿ ಈ ವಚನವನ್ನ ನಾವು ಗಮನಿಸಬೇಕು ಈ ಕೇರಿಬಿನ್ 2 ಕೇರಿಬಿನ್ ಮಾಡಲ್ಪಟ್ಟಿತ್ತು
ಚಿನ್ನದಿಂದ ಮಾಡಲ್ಪಟ್ಟಿತ್ತು ಮತ್ತು ಅದರ ರೆಕ್ಕೆಗಳು ಕೃಪಾಸನವನ್ನು ಮುಚ್ಚಿರಬೇಕು ಮತ್ತು ಅದರ ಮುಖಗಳು ಆ ಕೆರುಬಿನ್ಗಳು ಆ ಮುಖ ಏನನ್ನ ನೋಡ್ತಾ ಇರಬೇಕಂದ್ರೆ ಕೃಪಾಸನವನ್ನ ನೋಡ್ತಾ ಇರಬೇಕು ಅದರ ಮುಖಗಳು ಎಲ್ಲಿರಬೇಕಂದ್ರೆ ಕೃಪಾಸನವನ್ನ ನೋಡ್ತಾ ಇರಬೇಕು ಯಾಕೆಂದ್ರೆ ಆ ಕೃಪಾಸನದ ಮೇಲೆ ರಕ್ತವನ್ನ ಏನು ಮಾಡ್ತಾ ಇದ್ರು ಅದರ ಮೇಲೆ ಹಾಕ್ತಾ ಇದ್ರು ಪಾಪ ನಿವಾರಣೆ ಒಂದು ದಿನ ಇತ್ತು ಇಸ್ರಾಯೇಲರಿಗೆ ಪಾಪ ಕ್ಷಮಾಪಣೆಯ ದಿನ ಇತ್ತು ಏಳನೇ ತಿಂಗಳು ಹತ್ತನೇ ತಾರೀಕು ಅವರಿಗೆ ಇಸ್ರಾಯೇಲ್ ಜನರ ಒಂದು ಪಾಪವನ್ನು ನಿವಾರಣೆ ಮಾಡೋದಕ್ಕೆ ದೇವರು ಒಂದು ನಿಯಮವನ್ನು ಕೊಟ್ಟಿದ್ರು ಆ ದಿನದಲ್ಲಿ ಅವರು ಒಂದು ಒಂದು ಓರಿ ಮತ್ತು ಒಂದು ಓತವನ್ನ ಬಲಿ ಕೊಡ್ತಾ ಇದ್ರು ಆ ಬಲಿ ಕೊಡುವಂತ ಓರಿ ಓತದ ರಕ್ತವನ್ನ ಈ ಒಂದು ಕೃಪಾಸನದ ಮೇಲೆ ಏನ್ ಮಾಡ್ತಾ ಇದ್ರು ಹಾಕ್ತಾ ಇದ್ರು ಅದು ಒಂದು ಒಂದು ಸಿಬ್ಬೆಯ ಒಂದು ಒಂದು ಶೇಪ್ ಅಲ್ಲಿ ಏನ್ ಮಾಡ್ತಾ ಇದ್ರು ಹಾಕ್ತಾ ಇದ್ರು ಮುಂದೆ ನಿಂತ್ಕೊಂಡು ಏಳು ಸಾರಿ ಮತ್ತು ಅದರ ಪಕ್ಕದಲ್ಲಿ ನಿಂತುಕೊಂಡು ಏಳು ಸಾರಿ ಹಾಕ್ಬೇಕಾದ್ರೆ ಆ ಒಂದು ರಕ್ತ ಆ ಕೃಪಾಸನದ ಮೇಲೆ ಒಂದು ಸಿಲಿಬೆ ತರ ಬೀಳ್ತಾ ಇತ್ತು ಯಾಕೆ ಆವಾಗ ಅವ್ರು ಇಸ್ರಾಯೇಲ್ ಜನರ ಒಂದು ಪಾಪ ಏನಾಗ್ತಾ ಇತ್ತು ಕ್ಷಮಾಪಣೆ ಆಗ್ತಾ ಇತ್ತು ನೋಡಿ ಅದೇ ತರ ಈ ಮುಖಗಳು ಈ ಕೆರುಬಿನ್ಗಳು ಮುಖ ಏನ್ ಮಾಡ್ತಾ ಇರ್ಬೇಕಂದ್ರೆ ಕೃಪಾಸನವನ್ನ ನೋಡ್ತಾ ಇರ್ಬೇಕು ಏಕೆ ಅಂದ್ರೆ ಅದರ ಮೇಲೆ ರಕ್ತ ಏನಾಗತ್ತೆ ಅದರಲ್ಲಿ ಹಾಕಲ್ಪಡ್ತದೆ ಕೃಪಾಸನದ ಮೇಲೆ ಸರಿ ಈಗ ನಾವ್ ಏನ್ ನೋಡ್ತಾ ಇದ್ದೀವಿ ಅಂದ್ರೆ ಮಂಚಿಸಿದ ಪೆಟ್ಟಿ ಆ ಪೆಟ್ಟಿಯ ಮೇಲೆ ಇರುವಂತಹ ವಸ್ತುಗಳು ಕೃಪಾಸನ ಮತ್ತು ಎರಡು ಕೆರುಬಿನ್ಗಳಿತ್ತು ಆ ಕೆರುಬಿನ್ಗಳು ರಕ್ಕೆಯನ್ನ ತೆರೆದುಕೊಂಡು ಕೃಪಾಸನವನ್ನ ಮುಚ್ಚತಾ ಇತ್ತು ಮತ್ತು ಅದರ ಮುಖಗಳು ಕೃಪಾಸನವನ್ನ ನೋಡ್ತಾ ಇತ್ತು ಅಂತ ನೋಡ್ತೀವಿ ಸರಿ ಮೂರನೇ ವಿಷಯ ಏನಪ್ಪ ಅಂತ ನೋಡ್ಬೇಕಾದ್ರೆ ಸಾರಿ ನಾಲ್ಕನೇದು ಒಂದು ಕೃಪಾಸನ ಮತ್ತು ಎರಡು ಕೆರುಬಿನ್ಗಳು ಮತ್ತು ನಾಲ್ಕನೇ ವಿಷಯ ಏನಪ್ಪ ಅಂದ್ರೆ ಅದರ ಮೇಲೆ ಆ ಒಂದು ಮಂಚಿಸದ ಪೆಟ್ಟಿಯ ಮಧ್ಯದಲ್ಲಿ ಎರಡು ಕೆರುಬಿನ್ಗಳ ಮಧ್ಯದಲ್ಲಿ ಒಂದು ಮೇಘಸ್ತಂಭ ಇತ್ತು ಆ ಮೇಘದಿಂದನೇ ದೇವರು ಮೋಶೆ ಹತ್ರ ಮಾತಾಡ್ತಾ ಇದ್ರು ಅದು ಬಂದು ಅಲ್ಲಿ ಒಂದು ದೀಪ ಇತ್ತು ಒಂದು ಸೂಪರ್ ನ್ಯಾಚುರಲ್ ಲೈಟ್ ಅದು ಒಂದು ದೀಪ ತರ ಅಲ್ಲಿ ಉರಿತಾ ಇತ್ತು ಅಂತ ನಾವು ನೋಡ್ತೀವಿ ನೋಡಿ ಕೃಪಾಸನ ಮಂಜುಷದ ಪೆಟ್ಟಿ ಕೃಪಾಸನ ಮತ್ತು ಎರಡು ಕೆರುಬಿನ್ಗಳು ಮತ್ತು ಅದರ ಮೇಲೆ ನಾವು ನೋಡೋದಾದ್ರೆ ಒಂದು ಶಕಿನ ಲೈಟ್ ಕೂಡ ಅದರ ಮೇಲೆ ಇತ್ತು ಅದರ ಬಗ್ಗೆ ವಾಕ್ಯ ಹೋದ್ರಿ ಹದಿನಾರನೇ ಅಧ್ಯಾಯದಲ್ಲಿ ಯಾಜಕ ಕಂಡ ಹದಿನಾರನೇ ಅಧ್ಯಾಯ ಎರಡನೇ ವಚನದಲ್ಲಿ ನಾವು ಅದನ್ನ ದೇವರು ಈ ಕೆರುಬಿನ್ಗಳ ಮಧ್ಯದಿಂದನೇ ಮೋಶೆ ಹತ್ರ ಮಾತಾಡ್ತಾ ಇದ್ರು ಅರಣ್ಯದಲ್ಲಿ ಇಸ್ರಾಯೇಲಿಯರ ಸಮೂಹವೆಲ್ಲ ಮೋಶೆ ಆರೋನರ ಮೇಲೆ ಗೊಣಗುಟ್ಟಿ ಅವರಿಗೆ ಈ ಸಮೂಹವನ್ನೆಲ್ಲ ಹಸಿವೆಯಿಂದ ಸಾಯಿಸಬೇಕು ಎಂದು ನೀವು ಆರೋನನ ಇಬ್ಬರ ಮಕ್ಕಳು ಯಹೋವನ ಸನ್ನಿಧಿಯಗೆ ಬಂದು ನಾಶವಾದ ಮೇಲೆ ಯಹೋವನು ಮೋಶೆಯ ಸಂಗಡ ಮಾತನಾಡಿ ಹೇಳಿದ್ದೇನೆಂದರೆ ನಿನ್ನ ಅಣ್ಣನಾದ ಆರೋನನು ಮನಸ್ಸಿಗೆ ಬಂದಾಗೆಲ್ಲ ತೆರೆಯನ್ನು ದಾಟಿ ಮಹಾಪವಿತ್ರ ಸ್ಥಾನದೊಳಗೆ ಮಂಜೂಷದ ಮೇಲಿನ ಕೃಪಾಸನದ ಹತ್ತಿರಕ್ಕೆ ಬರಬಾರದೆಂದು ಅವನಿಗೆ ಹೇಳು ನಾನು ಕೃಪಾಸನದ ಮೇಲೆ ಮೇಘದಲ್ಲಿ ಕಾಣಿಸಿಕೊಳ್ಳುವುದರಿಂದ ಅವನು ನಾಶವಾದನು ನೋಡಿದ್ರೆ ಇಲ್ಲಿ ಏನಿತ್ತಂತ ನೋಡ್ಬೇಕ್ರೆ ಕೃಪಾಸನದ ಮೇಲೆ ಏನಿತ್ತಂದ್ರೆ ಒಂದು ಮೇಘ ಇತ್ತು ಆ ಮೇಘ ಒಂದು ದೀಪ ತರ ಅದು ಲೈಟ್ ತರ ಉರಿತಾ ಇತ್ತು ಇದನ್ನೇ ಏನಂತ ಕರೀತಾ ಇದ್ರು ಅಂದ್ರೆ ಶಕಿನಾ ಲೈಟ್ ಅಂತ ಕರೀತಾ ಇದ್ರು ಶಕಿನಾ ಮಹಿಮೆ ಅಂತ ಅರ್ಥ ಆ ಶಕಿನಾ ದೀಪ ಲೈಟ್ ಅಲ್ಲಿ ಉರಿತಾ ಇತ್ತು ಸೂಪರ್ ನ್ಯಾಚುರಲ್ ಲೈಟ್ ಸೊ ಈ ಕೆರುಬಿಂಗಲ ಮಧ್ಯದಿಂದನೇ ದೇವರು ಮೋಶೆ ಜೊತೆ ಏನ್ ಮಾಡ್ತಾ ಇದ್ರು ಮಾತಾಡ್ತಾ ಇತ್ತು ಅಂದ್ರೆ ಅಂತ ನಾವೇನ್ ಮಾಡ್ತೀವಿ ನೋಡ್ತೀವಿ ಸರಿ ಈ ನಾಲ್ಕು ವಿಷಯಗಳ ಬಗ್ಗೆ ಇವತ್ತು ಇವಾಗ ಏನ್ ಮಾಡೋಣ ಇವಾಗ ನಾವು ನೋಡೋಣ ಇದು ಏನನ್ನ ಸೂಚಿಸ್ತದೆ ಎಂಬುದಾಗಿ ನಾವು ನೋಡೋಣ ನೋಡಿದ್ರೆ ಮೊದಲನೇದು ನಾವು ನೋಡ್ತೀವಿ ಅಲ್ವಾ ಈ ಒಂದು ದೀಪ ಅಲ್ಲಿ ಇದ್ದಂತ ಮೇಘ ಆ ಮೇಘ ಬಂದು ಒಂದು ಶಕಿನ ಲೈಟ್ ಬೆಳಕು ಅದು
ಅತಿ ಪವಿತ್ರ ಸ್ಥಳದಲ್ಲಿ ಇದು ಒಂದೇ ಬೆಳಕಾಗಿತ್ತು. ಇದು ಇದಕ್ಕೆ ಯಾವ ಒಂದು ಎಣ್ಣೆ ಬೇಕಾಗಿರಲಿಲ್ಲ, ದೀಪ ಬೇಕಾಗಿರಲಿಲ್ಲ, ದೀಪ ಸ್ತಂಭ ಬೇಕಾಗಿರಲಿಲ್ಲ. ಹಂಗೆ ಸೂಪರ್ ನ್ಯಾಚುರಲ್ ಆಗಿ ಲೈಟ್ ಅಲ್ಲಿ ಏನಾಗ್ತಾ ಇತ್ತು, ಉರಿತಾ ಇತ್ತು. ಅದನ್ನ ನಾವು ಏನಂತೀವಿ ಅಂದ್ರೆ ಇದು ಶಕಿನ ಲೈಟ್ ಅಂತ ಕರಿತೀವಿ. ಪವಿತ್ರ ಸ್ಥಳದಲ್ಲಿ ಏನಿತ್ತು, ಆ ಚಿನ್ನದ ದೀಪ ಸ್ತಂಭ ಇತ್ತು. ಆದ್ರೆ ಅತಿ ಪವಿತ್ರ ಸ್ಥಳದಲ್ಲಿ ಬೆಳಕು ಯಾವ್ದಪ್ಪ ಅಂದ್ರೆ ಇದೇ ಬೆಳಕಾಗಿತ್ತು. ಇದು ಯಾರನ್ನ ನೋಡಿಸ್ತದೆ ಅಂದ್ರೆ ಇದು ತಂದೆಯಾದ ದೇವರನ್ನ ಏನ್ ಮಾಡುತ್ತದೆ, ನಮ್ಗೆ ತೋರಿಸ್ತದೆ. ಆಮೇಲೆ ಈ ಕೃಪಾಸನ ಯಾರನ್ನ ತೋರಿಸ್ತದೆ ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನ ತೋರಿಸ್ತದೆ. ಮತ್ತು ಈ ಮಂಜುಷದ ಪೆಟ್ಟಿ ಅದರ ಬಾಡಿ ಕ್ರಿಸ್ತನ ದೇಹವಾಗಿರುವಂತ ಸಭೆನ ಏನ್ ಮಾಡುತ್ತದೆ, ಅದು ತೋರಿಸ್ತದೆ. ನೋಡಿ ಆರ್ಡರ್ ನೋಡಿ ಹೆಂಗಿದೆ ನೋಡ್ರಿ, ಆರ್ಡರ್ ಹೆಂಗಿದೆ ಅಂದ್ರೆ ಮೊದಲನೇದಾಗಿ ತಂದೆ, ಎರಡನೇದಾಗಿ ಯೇಸು ಕ್ರಿಸ್ತನು, ಮೂರನೇದಾಗಿ ಸಭೆ. ಸಭೆಗೆ ಕ್ರಿಸ್ತನ ತಲೆಯಾಗಿದ್ದಾರೆ. ಕ್ರಿಸ್ತನಿಗೆ ಯಾರ ತಲೆ ಅಂದ್ರೆ ತಂದೆಯಾದ ದೇವರು ತಲೆಯಾಗಿದ್ದಾರೆ. ವಾಕ್ಯ ಓದನ ಒಂದನೇ ಕೊರಿಂಥದವರಿಗೆ 11ನೇ ಅಧ್ಯಾಯದಲ್ಲಿ ಮೂರನೇ ವಚನವನ್ನ ನಾವು ಓದನ. 2ನೇ ಕೊರಿಂಥದವರಿಗೆ 11th ಚಾಪ್ಟರ್ ವರ್ಸ್ 3 ಓದ್ರಿ. ಫಸ್ಟ್ ಕೊರಿಂಥಿಯನ್ಸ್, ಸಾರಿ ಐ ಆಮ್ ಸಾರಿ, ಫಸ್ಟ್ ಕೊರಿಂಥಿಯನ್ಸ್ 11th ಚಾಪ್ಟರ್ ವರ್ಸ್ 3. ಆದರೂ ಒಂದು ಸಂಗತಿಯನ್ನು ನೀವು ತಿಳಿಯಬೇಕೆಂದು ನನ್ನ ಇಷ್ಟ. ಅದೇನೆಂದರೆ ಪ್ರತಿ ಪುರುಷನಿಗೂ ಕ್ರಿಸ್ತನು ತಲೆ, ಸ್ತ್ರೀಗೆ ಪುರುಷನು ತಲೆ, ಕ್ರಿಸ್ತನಿಗೆ ದೇವರು ತಲೆಯಾಗಿದ್ದಾನೆ. ನೋಡಿದ್ರ ಎಂತ ಒಂದು ಆರ್ಡರ್ ನೋಡಿ. ಅಂದ್ರೆ ನಮ್ಗೆ ತಲೆ ಯಾರು ಅಂತ ನೋಡ್ಬೇಕಾದ್ರೆ ನಮ್ಗೆಲ್ಲರೂ ತಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನಿಗೆ ತಲೆ ಯಾರು ಅಂತ ನೋಡ್ಬೇಕಾದ್ರೆ ತಂದೆಯಾದ ದೇವರು ತಲೆಯಾಗಿದ್ದಾರೆ. ನೋಡಿ ಆ ತ್ರಿಯೇಕ ಎಂಬ ಬೋಧನೆಯಲ್ಲಿ ಇಲ್ಲ, ಯೇಸು ಕ್ರಿಸ್ತನಿಗೆ ತಲೆಯ ಯಹೋವಾ ದೇವರು, ಅವರು ಯೇಸು ಕ್ರಿಸ್ತನಿಗಿಂತ ದೊಡ್ಡವರಾಗಿದ್ದಾರೆ. ಆದ್ರೆ ಕ್ರೈಸ್ತರು ಏನಂತಾರಂದ್ರೆ ನಮ್ಮ ದೇವರು ತ್ರಿಯೇಕ ದೇವರು, ತಂದೆ ಮಗ ಪವಿತ್ರಾತ್ಮ ಮೂವರು ಒಂದಾಗಿದ್ದಾರೆ ಅಂತ ಹೇಳ್ತಾರಲ್ಲ, ಮೂವರು ಸರಿಸಮ ಅಂತ ಹೇಳ್ತಾರೆ. ಆದ್ರೆ ಮೂವರು ಸರಿಸಮನೇ ಅಲ್ಲ, ಮೂವರು ಕೂಡ ಅಲ್ಲ. ತಂದೆದ ದೇವರು ಒಬ್ಬರೇ ದೇವರು, ಯಹೋವನೇ ದೇವರಾಗಿದ್ದಾರೆ. ಯೇಸು ಕ್ರಿಸ್ತನು ಅವರ ಒಂದು ಒಬ್ಬನೇ ಮಗ ಅಂತ ನಾವು ನೋಡ್ತೀವಿ. ಅದೇ ಇಲ್ಲಿ ವಚನ ಕೂಡ ಹೇಳ್ತದೆ, ಕ್ರಿಸ್ತನಿಗೆ ದೇವರು ತಲೆಯಾಗಿದ್ದಾರೆ. ಅವ್ರಿಗೂ ಒಂದು ತಲೆ ಇದ್ದಾರೆ. ಅವ್ರು ಯಾರಪ್ಪ ಅಂದ್ರೆ ಅವ್ರದ ಯಹೋವಾ ದೇವರು. ನೋಡಿ ಈ ಆರ್ಡರ್ನ ಇಲ್ಲಿ ಏನ್ ಮಾಡ್ತೀವಿ ನಾವು, ಇಲ್ಲಿ ನೋಡ್ತೀವಿ ಮಂಜುಷದ ಪೆಟ್ಟಿ ಬಾಡಿ ಆಫ್ ಕ್ರೈಸ್ಟ್, ಕೃಪಾಸನ ಯೇಸು ಕ್ರಿಸ್ತನು ಸಭೆಗೆ ತಲೆ. ಆಮೇಲೆ ಅದ್ಮೇಲೆ ಇರುವಂತ ಶಕಿನ ಲೈಟ್ ಇದೆಯಲ್ಲ, ಬೆಳಕು ದೀಪ, ಅದು ನಮ್ಮ ತಂದೆಯಾದ ದೇವ್ರನ್ನ ಏನ್ ಮಾಡ್ತದೆ ನಮ್ಗೆ ಅದ್ ನೋಡಿಸ್ತದೆ ಎಂಬುದಾಗಿ ನಾವು ನೋಡ್ತೀವಿ. ಫಾದರ್, ಆಮೇಲೆ ಜೀಸಸ್ ಕ್ರೈಸ್ಟ್, ಚರ್ಚ್, ಈ ಮೂವರಿಗೆ ಏನಪ್ಪ ಹೊಂದಾಣಿಕೆ ಅಂತ ನೋಡ್ಬೇಕಾದ್ರೆ, ಏನ್ ಒನ್ನೆಸ್ ಅಂತ ನೋಡ್ಬೇಕಾದ್ರೆ, ಈ ಮೂವರು ಯಾವ ಜೀವದಲ್ಲಿ ಇದ್ದಾರೆ ಅಂದ್ರೆ ಇವ್ ಮೂವರು ಅಮರತ್ವ ಜೀವದಲ್ಲಿದ್ದಾರೆ, ದೈವಿಕ ಸ್ವಭಾವದಲ್ಲಿದ್ದಾರೆ. ಇದು ದೈವಿಕ ಸ್ವಭಾವ ಅಮರತ್ವ ಜೀವದಲ್ಲಿ ಒಬ್ಬರೇ ಇದ್ರು, ಮುಂಚೆ ತಂದೆಯಾದ ದೇವರು ಒಬ್ಬರೇ ಆ ಜೀವದಲ್ಲಿ ಇದ್ರು. ಅದೇ ನಾವು 1 ತಿಮೊಥೆ 6:16 ಓದ್ತೀವಿ, ತಾನು ಒಬ್ಬನೇ ಅಮರತ್ವ ಉಳ್ಳವನಾಗಿದ್ರು ಅಂತ. ಯಹೋವಾ ದೇವರು ಒಬ್ಬರೇ ಅಮರತ್ವ ಜೀವದಲ್ಲಿದ್ರು, ಅದನ್ನ ಯಹೋವಾ ದೇವರು ತನ್ನ ಮಗನೊಂದಿಗೆ ಹಂಚಿಕೊಂಡ್ರು. ಅದು ಮಾತ್ರ ಅಲ್ಲದೆ ಮೂರನೇದಾಗಿ ಅದನ್ನ ಸಭೆ ಹತ್ರ ಅಂದ್ರೆ 144,000 144,000 ಮಂದಿ ಸಭೆಯಲ್ಲಿ ಕೂಡ ಆ ಜೀವನ ಅಮರತ್ವ ಜೀವ ದೈವಿಕ ಸ್ವಭಾವನ ಏನ್ ಮಾಡ್ತಾರೆ ದೇವರು ಕೊಡ್ತಾ ಇದ್ದಾರೆ ಎಂಬುದನ್ನ ಇಲ್ಲಿ ನಾವು ನೋಡ್ತೀವಿ. ಸರಿ, ಈಗ ನಾವೇನ್ ಮಾಡೋಣ, ಇನ್ನೊಂದು ವಿಷಯವನ್ನ ಈ ಪಾಠದಲ್ಲಿ ನಾವು ನೋಡೋಣ. ನಾಲ್ಕು ವಿಷಯ, ಮಂಚ ಪೆಟ್ಟಿ, ಕೃಪಾಸನ, ಮತ್ತು ಅದರ ಮೇಲೆ 2 ಕೆರಿಬಿನ್ಗಳು, ಮತ್ತು ಅದರ ಮೇಲೆ ಶಕಿನ ಲೈಟ್, ಅಲ್ಲಿ ಒಂದು ದೀಪ ಇತ್ತಂತ ನೋಡ್ತಾ ಇದೀವಿ. ಸರಿ, ಇದ್ರ ಇನ್ನೊಂದು ಅರ್ಥ ಏನನ್ನ ತೋರಿಸ್ತದೆ ಇದು, ಇದನ್ನ ಇನ್ನೊಂದು ಏನನ್ನ ನೋಡಿಸ್ತದೆ,
ಎಂಬುದನ್ನ ನಾವು ನೋಡೋದಾದ್ರೆ ಈ ನಾಲ್ಕು ವಿಷಯಗಳು ಯಾವುದಂದ್ರೆ ಕೃಪಾಸನ ಮತ್ತೆ ಅದರ ಮೇಲೆ ಇರುವಂತ ಎರಡು ಕೇರ್ಬಿನ್ಗಳು ಮತ್ತು ಅದರ ಮೇಲೆ ಇರುವಂತ ಆ ಶಕಿನ ಲೈಟ್ ಈ ನಾಲ್ಕು ನಮಗೆ ಏನನ್ನ ನೋಡಿಸ್ತದೆ ಎಂಬುದಾಗಿ ನಾವು ನೋಡೋದಾದ್ರೆ ಇದು ತಂದೆಯಾದ ದೇವರ ಒಂದು ಸ್ವಭಾವವನ್ನು ಏನ್ ಮಾಡುತ್ತೆ ನಮ್ಗೆ ತೋರಿಸ್ತದೆ ತಂದೆಯಾದ ದೇವರು ಅವರ ಒಂದು ಸ್ವಭಾವ ಏನ್ ಸ್ವಭಾವದಲ್ಲಿ ಇದ್ದಾರೆ ತಂದೆಯಾದ ದೇವರ ಒಂದು ಸ್ವಭಾವವನ್ನು ನಾವು ಪಾಠದಲ್ಲಿ ಓದಿದ್ವಿ ಪ್ರಕಟಣೆಯಲ್ಲಿ ನಾಲ್ಕನೇದಲ್ಲಿ ತಂದೆಯಾದ ದೇವರು ತನ್ನ ಒಂದು ಗುಣಲಕ್ಷಣವನ್ನ ಏನ್ ಮಾಡಿದ್ದಾರೆ ಪ್ರಕಟಣೆ ಪಡಿಸಿದ್ದಾರೆ ಯಾವ್ದು ಮುಖಾಂತರ ಅಂದ್ರೆ ನಾಲ್ಕು ಜೀವಿಗಳ ಮುಖಾಂತರ ಅಲ್ಲಿ ಏನ್ ಮಾಡಿದ್ದಾರೆ ನೋಡಿಸಿದ್ದಾರೆ ಸಿಂಹ ಓರಿ ಮತ್ತು ಮನುಷ್ಯನ ಮುಖ ಮತ್ತು ಹಾರುವ ಒಂದು ಹದ್ದು ಇದು ನಾಲ್ಕು ವಿಷಯದಲ್ಲಿ ದೇವರು ತನ್ನ ಗುಣಲಕ್ಷಣವನ್ನು ಏನ್ ಮಾಡಿದ್ದಾರೆ ವ್ಯಕ್ತಪಡಿಸಿದ್ದಾರೆ ಸಿಂಹ ನಮ್ಗೆ ಏನನ್ನ ನೋಡಿಸ್ತದೆ ಅಂದ್ರೆ ತಂದೆಯ ದೇವರ ಒಂದು ಅದು ಬಲವನ್ನ ತೋರಿಸ್ತದೆ ಯಹೋವಾ ದೇವರು ಎಷ್ಟು ಶಕ್ತಿವಂತರಾಗಿದ್ದಾರೆ ಎಂಬುದನ್ನ ತೋರಿಸ್ತದೆ ಓರಿ ಏನ ತೋರಿಸ್ತದೆ ಅಂತ ನೋಡ್ಬೇಕಂದ್ರೆ ದೇವರ ಒಂದು ನೀತಿನ ತೋರಿಸ್ತದೆ ತಂದೆಯ ದೇವರು ನೀತಿ ಉಳ್ಳ ದೇವರಾಗಿದ್ದಾರೆ ಮನುಷ್ಯನ ಮುಖ ಅದು ಯಾವ ಸ್ವಭಾವವನ್ನ ನೋಡಿಸ್ತದೆ ಅಂದ್ರೆ ಪ್ರೀತಿ ಆಮೇಲೆ ಆ ಹಾರುವ ಹದ್ದು ಅದು ಏನನ್ನ ತೋರಿಸ್ತದೆ ಅಂದ್ರೆ ಅದು ದೇವರ ಒಂದು ಜ್ಞಾನವನ್ನ ಏನ್ ಮಾಡುತ್ತದೆ ತೋರಿಸ್ತದೆ The lion represents the power of Jehovah, and the bull, adu yena represent martade, it represents the justice of Jehovah. Moonedagi navu nodbekadre, the face of human face, it represents the love of God, devara ondu reetiya swabhavana torustade. Nalaknedagi, adu harva adu flying eagle. It represents the wisdom of Jehovah God. Jehovah devara ondu guna lakshanavanna en madutte torustade. Yavdu yava guna lakshanavanna torustade embodagi iga navu nodadadre ili nodi krishna ayana nodadandre kripasanada melene aravanna chinduta idru. Yelu sari yajaka en madbeku aa ondu ಪಾಪ ಮಾಪನೆ ದಿನದಲ್ಲಿ ಆ ರಕ್ತವನ್ನ ಏಳು ಸಾರಿ ಏನ್ ಮಾಡ್ಬೇಕು ಅದರ ಮೇಲೆ ಚಿಗುರಿಸ್ಬೇಕು ಆ ಒಂದು ಕೃಪಾಸನ ಯಾವ ಸ್ವಭಾವವನ್ನ ನೋಡಿಸ್ತದೆ ಅಂದ್ರೆ ತಂದೆಯಾದ ದೇವರ ಒಂದು ನೀತಿಯ ಸ್ವಭಾವವನ್ನ ತೋರಿಸ್ತದೆ ರಕ್ತವನ್ನ ಚಿಗುರಿಸೋದು ಏನಂದ್ರೆ ಅದು ರಕ್ತದಿಂದನೇ ಪಾಪ ಕ್ಷಮಾಪಣೆ ಆಗುತ್ತೆ ಅದೇನಪ್ಪ ಅಂದ್ರೆ ಅದು ದೇವರ ಒಂದು ನೀತಿ ನೆಕ್ಸ್ಟ್ ಎರಡು ಕೇರ್ಬಿನ್ಗಳು ಏನ ನೋಡಿಸ್ತದೆ ಅಂತ ನಾವು ನೋಡೋದಾದ್ರೆ ಎರಡು ಕೇರ್ಬಿನ್ಗಳು ಏನನ್ನ ನೋಡಿಸ್ತದೆ ಅಂದ್ರೆ ಒಂದು ತಂದೆಯ ದೇವರ ಒಂದು ಪ್ರೀತಿನ ತೋರಿಸ್ತದೆ ಇನ್ನೊಂದು ತಂದೆಯ ದೇವರ ಒಂದು ಬಲವನ್ನ ಏನ್ ಮಾಡುತ್ತದೆ ತೋರಿಸ್ತದೆ ಪವರ್ ಆಫ್ ಗಾಡ್ ದಿ ಒನ್ ಕೇರ್ಬಿನ್ ರೆಪ್ರೆಸೆಂಟ್ ದಿ ಲವ್ ಆಫ್ ಗಾಡ್ ಅಂಡ್ ಅನದರ್ The power of God, Devara ondu shaktina en madutade torustade. Sariga nodi illi ondu vishayana navu nodana illi enandre aa kerubingalu engittandre eradu rekkegalna teredu sima kripasana muchittu mattu adara mukhagalu kripasanavanna nodta ittu anta navu nodtivi. Yake devaru ee tara idana madidru yake ee tara maatsa kelidru devaru andre namge ide elladralli namge paata ide. ಏನಪ್ಪ ಅಂದ್ರೆ ದೇವರ ಈ ಎರಡು ಕೇರುಬಿನ್ಗಳು ಏನನ್ನ ನೋಡಿಸ್ತದೆ ಅಂದ್ರೆ ದೇವರ ಒಂದು ಬಲ ಮತ್ತು ಪ್ರೀತಿಯನ್ನ ತೋರಿಸ್ತದೆ ಅದರ ಮುಖದಲ್ಲೂ ಏನ ನೋಡ್ತಾ ಇದೆ ಅಂದ್ರೆ ಆರೋಗ್ಯ ರೆಡಿಯಾಗಿದೆ ಅದರ ರೆಕ್ಕೆಗಳು ಏನಾಗಿದೆ ತೆರೆದಿದೆ ಆರೋಗ್ಯ ಏನಾಗಿದ್ದಾರೆ ರೆಡಿಯಾಗಿದೆ ಅದೇನಪ್ಪ ಅಂದ್ರೆ ಈ ರಕ್ತ ಏನಾಗ್ಬೇಕಂದ್ರೆ ಕೃಪಾಸನದ ಮೇಲೆ ರಕ್ತ ಯಾವಾಗ ಚಿಗುರಿಸ್ತದೋ ಆವಾಗ ಅದು ಆರಲಿಕ್ಕೆ ರೆಡಿ ಆಗಿದೆ ಅಂತ ನೋಡ್ತೀವಿ ಅದು ಏನನ್ನ ನೋಡಿಸ್ತದೆ ಅಂದ್ರೆ ದೇವರು ತನ್ನ ನೀತಿನ ಏನ್ ಮಾಡ್ಬೇಕು ಅದನ್ನ ಫಸ್ಟ್ ತೃಪ್ತಿ ಮಾಡಿಸ್ಬೇಕು ತೃಪ್ತಿ ಪಡಿಸ್ಬೇಕು ಎಷ್ಟು
satisfy the justice avagle devara preeti mattu devara shaktiyu ennagutte adu kelasa madutte aarutte adu avagle aarutte yadakke wait martade andre rakta enagbeku aa ondu kripasada mele adu beelbeku adu beelda takshanave ಎರಡು ಕೀರ್ಬೆನ್ಗಳು ಹಾರ್ಲಿಕ್ಕೆ ರೆಡಿಯಾಗಿ ವೇಟ್ ಮಾಡ್ತಾ ಇದೆ, ನೋಡ್ತಾ ಇದೆ ಅಂದ್ರೆ ಅದೇನಪ್ಪ ಅಂದ್ರೆ ದೇವರ ಒಂದು ಸ್ವಭಾವದಲ್ಲಿ ಮೊದಲನೇ ಈ ಒಂದು ಗೋಡೆ ಇದಲ್ಲ, ಗೋಡೆ ಎಷ್ಟು ಇತ್ತಂದ್ರೆ ಇದರ ಗೋಡೆ ಬಂದು ಅರ್ಧ ಮೊಲ ಇತ್ತು, ಹಾಫ್ ಕ್ಯೂಬಿಟ್ಸ್. ಈ ಕಡೆ ಹಾಫ್ ಈ ಕಡೆ ಹಾಫ್ ನಮ್ಗೆ ಮೈನಸ್ ಆಗ್ಬಿಟ್ರೆ ಒಳಗಡೆಯಿಂದ ನೀವು ಅಳತೆ ಮಾಡಿದ್ರೆ ಇದೇನಾಗುತ್ತೆ ನಮ್ಗೆ ಒಂದು ಮೊಲ ಕಡಿಮೆ ಆಗಿ ಒಂಬತ್ತು ಬರುತ್ತೆ. ಅದೇ ತರ ವಿಡ್ತು ಅಂದ್ರೆ ಲೆಂತ್ ಕೂಡ ಆಕ್ಚುಲಿ ಪವಿತ್ರ ಸ್ಥಳ ಬಂದು ಎಲ್ಲಾ ಕಡೆ ಈಕ್ವಲ್ ಸೈಜ್ ಆಗಿತ್ತು ನೋಡಿ. ಈ ತರ ಈಕ್ವಲ್ ಸೈಜ್ ಅಂದ್ರೆ ಎಲ್ಲಾ ಕಡೆ ಟೆನ್ 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 ಲೆಂತ್ ಟೆನ್ ಒಂದು ಕ್ಯೂಬ್ ತರ ಇತ್ತು ನೋಡಿ. ಈ ತರ ನೋಡಿ ಈ ತರ ಒಂದು ಕ್ಯೂಬ್ ಅದು ಇತ್ತು ಪವಿತ್ರ ಅತಿ ಪವಿತ್ರ ಸ್ಥಳ ಬಂದು ಈ ತರ ಎಲ್ಲಾ ಕಡೆ ಈಕ್ವಲ್ ಸೈಜ್. ಇದನ್ನ ಏನಂತೀವಿ ಅಂದ್ರೆ ಫೋರ್ ಸ್ಕ್ವೇರ್ ಅಂತಾರೆ. ಓಕೆ, ಆದ್ರೆ ನೀವು ಒಳಗಡೆ ಅಳತೆ ಮಾಡಿದ್ರೆ ಏನಾಗತ್ತಂದ್ರೆ ಒಂಬತ್ತು ಮೊಲ ನೀಲ ಲೆಂತ್, ಒಂಬತ್ತು ಮೊಲ ವಿಡ್ತ್, ಒಂಬತ್ತು ಮೊಲ ಹೈಟ್. ಓಕೆ, ಈ ತರ ಏನಾಗತ್ತೆ ಬರುತ್ತೆ. ಸಾರಿ, ಇದರ ಹೈಟ್ ಬಂದು ಈಕ್ವಲ್ ಆಗಿರ್ತದೆ ಅಂದ್ರೆ ಟೆನ್ ಕ್ಯೂಬಿಟ್ಸ್ ಇದೆ. ಸೊ ಒಟ್ಟು ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಟೆನ್ ನೈನ್ ಇಂಟು ನೈನ್ ಇಂಟು ಟೆನ್ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 810. ಸೊ 810 ಕ್ಯೂಬಿಟ್ಸ್. ಇದೇ ಪವಿತ್ರ ಸ್ಥಳದ ಅತಿ ಪವಿತ್ರ ಸ್ಥಳದ ಕೆಪಾಸಿಟಿ. ಕೆಪಾಸಿಟಿ ಅಂದ್ರೆ ಅದರಲ್ಲಿ ಅದರ ಒಂದು ಅಡಗು, ಅದರಲ್ಲಿ ಎಷ್ಟು ಅಡಗಬಹುದು ಅಂದ್ರೆ ಅದರ ಒಂದು ಕೆಪಾಸಿಟಿ ಸೈಜ್ ಬಂದು 810 ಇದೆ ನೋಡಿ. ಗಮನಿಸಿ, ಈ ಒಂದು ಸ್ಥಳದಲ್ಲಿ ನೋಡಿ ಒಳಗಡೆ ಅತಿ ಪವಿತ್ರ ಸ್ಥಳದಲ್ಲಿ ಅದರ ಒಳಗಡೆ ಎಷ್ಟು ಮಂಚಿಸದ ಪೆಟ್ಟಿಗಳನ್ನ ನಾವು ಇಡಬಹುದು, ಅದ್ರ ಎಷ್ಟು ಜಾಗ ಇದೆ ಅಂತ ನಾವು ನೋಡೋದಾದ್ರೆ ನೋಡಿ, ನಾವು ಈಗ ಏನ್ ಮಾಡ್ಬೇಕಂದ್ರೆ ಈ 810 ಅಲ್ಲಿ ಈ ಮಂಚಿಸದ ಪೆಟ್ಟಿಯ ಒಂದು ಕೆಪಾಸಿಟಿನ ನಾವು ಡಿವೈಡ್ ಮಾಡಬೇಕು. ಡಿವೈಡ್ ಮಾಡಿದ್ರೆ ನಮ್ಗೇನಾಗುತ್ತಂದ್ರೆ ಈ ಒಂದು ಅಳತೆ ನಮ್ಗೆ ಎಷ್ಟು ಪೆಟ್ಟಿ ನಾವು ಇಡಬಹುದು ಅಂತ ನಮ್ಗೆ ಸಿಕ್ಕುತ್ತದೆ ನೋಡಿ. ಈಗ ನಾವು ನೋಡ್ತೀನಿ, ನೋಡೋಣ, ಮಾಡ್ತೀನಿ ನೋಡ್ರಿ. ಇದು ಬಂದು ಅತಿ ಪವಿತ್ರ ಸ್ಥಳದ ಕೆಪಾಸಿಟಿ, ಅದರಲ್ಲಿ ಎಷ್ಟು ಜಾಗಗಳಿದೆ ಅಂದ್ರೆ 810 ಕ್ಯೂಬಿಕ್ ಕ್ಯೂಬಿಟ್ಸ್. ನಾವ್ ಹೇಳ್ತೀವಲ್ಲ ಸ್ಕ್ವಯರ್ ಕ್ಯೂಬಿಟ್ಸ್ ಅಂತೀವ, ಸ್ಕ್ವಯರ್ ಫೀಟ್ ಅಂತೀವಲ್ಲ, ಆತರ ಇದರಲ್ಲಿ ಎಷ್ಟಿದೆ ಕ್ಯೂಬಿಕ್ ಕ್ಯೂಬಿಟ್ಸ್ ಅಂದ್ರೆ ಇದರಲ್ಲಿ ಇಡುವಂತ ಸ್ಥಳಗಳ ಜಾಗ ಇದೆ, ಇಷ್ಟು ಜಾಗ ಇದೆ ಅಂತ ಹೇಳ್ತಾ ಇದೆ. 810 ಮೊಲಗಳು ಜಾಗ ಇದೆ. ಸರಿ, ಈಗ ಈ ಒಂದು ಮಂಚಿಸ ಪೆಟ್ಟಿಯ ಒಂದು ಅಳತೆ ಎಷ್ಟಿದೆ ಅಂತ ನಾವು ನೋಡಿದಲ್ಲ, ಉದ್ದ ಅಗಲ ಎತ್ತರ ಹೈಟ್ ಲೆಂತ್ ವಿಡ್ತ್ ಹೈಟ್ 2.5 ಲೆಂತ್ 1.5 ವಿಡ್ತ್ 1.5 ಹೈಟ್ ಎಷ್ಟು ಬಂತು ನಮ್ಗೆ 5.625 ಬಂತು ನೋಡಿ. ಈಗ 810 5.625 ನಾವು ಡಿವೈಡ್ ಮಾಡಬೇಕು ನೋಡಿ. ಈಗ ಡಿವೈಡ್ ಮಾಡಿದ್ರೆ ನಮ್ಗೆ ಎಷ್ಟು ಬಂತು ಅಂತ ನೋಡ್ಬೇಕಾದ್ರೆ 144 ಬಂತು, 144. ಈ 144 ಬಗ್ಗೆ ಬೈಬಲ್ ಅಲ್ಲಿ ಎಲ್ಲಾದ್ರೂ ಹೇಳಲ್ಪಟ್ಟಿದ್ಯಾ ಅಂತ ನಾವು ನೋಡೋದಾದ್ರೆ ಒಂದ್ 5 ಮಿನಿಟ್ಸ್ ನಾನು ಪಾಠ ಮುಗಿಸ್ತೀನಿ. ಪ್ರಕಟಣೆಯಲ್ಲಿ ಜೆರುಸಲೇಮ್ ನಗರವನ್ನ ಅಳತೆ ಮಾಡ್ತಾರೆ. ಆ ಹೊಸ ಜೆರುಸಲೇಮ್ ಅಳತೆ ಮಾಡ್ಬೇಕಾದ್ರೆ ಅದ್ರ ಅಳತೆ ಹೆಂಗಿತ್ತು, ಎಷ್ಟು ಇತ್ತು ಅಂತ ನಾವು ನೋಡೋಣ. ಬನ್ನಿ, ವಾಕ್ಯ ಓದಿ, ಪ್ರಕಟಣೆ 21ನೇ ಅಧ್ಯಾಯದಲ್ಲಿ 10ನೇ ವಚನವನ್ನು ಓದಿ. ಎತ್ತರವಾದ ದೊಡ್ಡ ಬೆಟ್ಟಕ್ಕೆ ಎತ್ತಿಕೊಂಡು ಹೋಗಿ ಯೆರೂಸಲೇಮ್ ಎಂಬ ಪರಿಶುದ್ಧ ಪಟ್ಟಣವು
ದೇವರ ತೇಜಸ್ಸುಳ್ಳದ್ದಾಗಿ ಪರಲೋಕದೊಳಗಿಂದ ದೇವರ ಕಡೆಯಿಂದ ಇಳಿದು ಬರುವುದನ್ನು ನನಗೆ ತೋರಿಸಿದನು. ಪಟ್ಟಣದ ಪ್ರಕಾಶವು ಸರಿ ಸಾಕು ಸಿಸ್ಟರ್. ಈ ಪಟ್ಟಣ ಬಗ್ಗೆ ಹೇಳ್ತಾರೆ, ಜೆರುಸಲೇಮ್ ಪಟ್ಟಣ. ಈ ಜೆರುಸಲೇಮ್ ಪಟ್ಟಣ ಯಾರು ಏನನ್ನ ಸೋರಿಸ್ತದೆ ಅಂದ್ರೆ, ಜೆರುಸಲೇಮ್ ಪಟ್ಟಣ ಬಂದು ಸಭೆನ ನೋಡಿಸ್ತದೆ. ಸಭೆ ಮಹಿಮೆ ಉಳ್ಳ ಸಭೆನ ಏನ್ ಮಾಡುತ್ತದೆ, ತೋರಿಸ್ತದೆ. ಮಹಿಮೆ ಹೊಂದಿದಂತ ಸಭೆ. ಒಂದನೇ ವಚನ, ಎರಡನೇ ವಚನ ಓದ್ರಿ ಸಿಸ್ಟರ್, ಅದರಲ್ಲಿ ಎರಡನೇ ವಚನ ಓದ್ರಿ, ಸೆಕೆಂಡ್ ವರ್ಸ್. ಇದಲ್ಲದೆ ಪರಿಶುದ್ಧ ಪಟ್ಟಣವಾದ ಹೊಸ ಯೆರೂಸಲೇಮು ಪರಲೋಕದಿಂದ ದೇವರ ಬಳಿಯಿಂದ ಇಳಿದು ಬರುವುದನ್ನು ಕಂಡೆನು. ಅದು ತನ್ನ ಗಂಡನಿಗೋಸ್ಕರ ಅಲಂಕೃತವಾದ ಮದಲಗೀತೆಯಂತೆ ಶೃಂಗರಿಸಲ್ಪಟ್ಟಿತ್ತು. ಈ ಜೆರುಸಲೇಮ್ ಯಾವ ತರ ಇತ್ತು? ಮದಲಗೀತೆ ಅಂದ್ರೆ, ಈ ಜೆರುಸಲೇಮ್ ಯಾರಂದ್ರೆ ಸಭೆ, ಯೇಸು ಕ್ರಿಸ್ತನ ಮದಲಗೀತೆ. ಓಕೆನಾ? ಸರಿ, ಈಗ ಅದನ್ನ ಅಳತೆ ಮಾಡ್ತಾರೆ ಒಂದು ದೇವದೂತ. ಅದ ವಚನ ಹೋದ್ರೆ ಅದನ್ನಲ್ಲಿ ಹದಿನೈದನೇ ವಚನ ಹೋದ್ರೆ, ಹದಿನೈದು ಹದಿನಾರು. ನನ್ನ ಸಂಗಡ ಮಾತನಾಡುತ್ತಿದ್ದವನು ಆ ಪಟ್ಟಣವನ್ನು, ಅದರ ಬಾಗಿಲುಗಳನ್ನು, ಅದರ ಪ್ರಕಾರವನ್ನು ಅಳತೆ ಮಾಡುವುದಕ್ಕಾಗಿ ತನ್ನ ಕೈಯಲ್ಲಿ ಚಿನ್ನದ ಅಳತೆಗೋಲನ್ನು ಹಿಡಿದಿದ್ದನು. ಪಟ್ಟಣವು ಚೌಚೌಕವಾಗಿದೆ, ಅದರ ಉದ್ದವು ಅದರ ಅಗಲದಷ್ಟಿದೆ. ಅವನು ಆ ಪಟ್ಟಣವನ್ನು ಕೋಲಿನಿಂದ ಅಳತೆ ಮಾಡಿದನು. ಅಳತೆಯು 1200 ಮೈಲಿಯಾಯಿತು. ಅದರ ಉದ್ದವು ಅಗಲವು ಎತ್ತರವೂ ಸಮವಾಗಿದೆ. ಅದರ ಪ್ರಕಾರವನ್ನು ಅಳತೆ ಮಾಡಿದನು, ಅದು 144 ಮೊಳವಾಗಿತ್ತು. ನೋಡಿದ್ರೆ 144 ಮೊಳವಾಗಿತ್ತು, 144 ಅಂತ ಇಲ್ಲಿ ನಾವು ನೋಡ್ತೀವಿ. ಇದೇನಪ್ಪ ನೋಡ್ತದೆ ಅಂದ್ರೆ, ನೋಡಿಸ್ತದೆ ಸಭೆಯ ಒಂದು ಎಣಿಕೆಯನ್ನ ನೋಡಿಸ್ತದೆ. ಸಭೆ ದೇವರು ಅವರ ಯೋಜನೆಯಲ್ಲಿ ಸಭೆಯಲ್ಲಿ ಎಷ್ಟು ಮಂದಿ ಇರ್ಬೇಕು, ಎಷ್ಟು ಮಂದಿ ಜನರು ಇರ್ಬೇಕು ಅಂತ ದೇವರು ಯೋಜನೆ ಮಾಡಿದ್ದಾರೆ. 144,000 144 ನೋಡಿದ್ರ ನೋಡಿ, ಈ 144 ಜೊತೆಯಲ್ಲಿ ನಾವು ಸಾವಿರವನ್ನ ಮಲ್ಟಿಪ್ಲೈ ಮಾಡಿದ್ರೆ, ಈ ಸಾವಿರ ಏನಂದ್ರೆ ಅದರ ಒಂದು ಎಕ್ಸ್ಟರ್ನಲ್ ಮೆಷರ್ಮೆಂಟ್. ಹೊರಗಡೆಯಿಂದ ನೀವು ಮೆಷರ್ಮೆಂಟ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ತದೆ ನೋಡಿದಲ್ಲ, 1000 ಬರುತ್ತದೆ. ನಮ್ಗೆ ಎಷ್ಟು ಬರ್ತದೆ, 1,44,000 ಅಂದ್ರೆ ಸಭೆ ಎಣಿಕೆ ಎಷ್ಟಪ್ಪ ಅಂತ ನೋಡ್ಬೇಕಾದ್ರೆ, ಸಭೆಯಲ್ಲಿ ಎಷ್ಟು ಮಂದಿ ಇದ್ದಾರೆ, ಆ ಅತಿ ಪವಿತ್ರ ಸ್ಥಳದಲ್ಲಿ ಎಷ್ಟು ಮಂದಿ ಅದನ್ನ ಜಾಗ ಹಿಡಿತದೆ ಅಂದ್ರೆ, 1,44,000. ಒಬ್ರು ಹೆಚ್ಚು ಇಲ್ಲ, ಒಂದು ಕಡಿಮೆನೂ ಇಲ್ಲ. ಎಕ್ಸಾಕ್ಟ್ಲಿ ದೇವರು ಏನ್ ಮಾಡಿದಾರೆ ಅಂದ್ರೆ, ಸರಿಯಾಗಿ ಇಷ್ಟು ಮಂದಿ ಜನರನ್ನೇ ದೇವರ ಯೋಜನೆಯಲ್ಲಿ ಫಿಕ್ಸ್ ಮಾಡಿದ್ದಾರೆ. ಆದ್ರೆ ಯಾರು ಮೊದಲನೇದಾಗಿ ಅದರಲ್ಲಿ ಹೋಗಿ ಸೇರ್ತಾರೋ ಅವರಿಗೆ ದೇವರಿ ಆಶೀರ್ವಾದನ ಕೊಡ್ತಾರೆ. ಆದ್ರೆ 144,000 ಅದು ಮುಗ್ದ ಮೇಲೆ ಯಾರೇ ಹೋಗಿ ಬಾಗಿಲನ್ನ ತಟ್ಟಿದ್ರು ಕೂಡ ದೇವ್ರೇನ್ ಮಾಡಲ್ಲ, ಬಾಗಿಲನ್ನ ತೆರೆಯಲ್ಲ. ದೇವ್ರು ನನ್ನನ್ನ ಕೂಡ ಒಂದಾಗಿ ಸೇರಿಸ್ಕೊಳ್ಳಿ, 144,001 ನನ್ನನ್ನು ಕೂಡ ಒಂದು ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ ಅಂತ ನಾವು ಕೇಳಿದ್ರು ಕೂಡ ಖಂಡಿತ ದೇವರು ಅನುಮತಿ ಕೊಡಲ್ಲ, ಅದರಲ್ಲಿ ಸೇರಿಸೋದಿಲ್ಲ. ನಾವು ಅದನ್ನೇ ನಾವು 10 ಕನ್ಯೆಯರ ವಿಷಯದಲ್ಲಿ ನಾವು ನೋಡ್ತೀವಿ. 5 ಕನ್ಯೆಯರು ಬುದ್ಧಿಯುಳ್ಳರಾಗಿದ್ರು, 5 ಕನ್ಯೆಯರು ಬುದ್ಧಿ ಇಲ್ಲದ ಕನ್ಯರಾಗಿದ್ರು. ಅದ 5 ಕನ್ಯೆಯರು ಒಳಗಡೆ ಹೋದ್ಬಿಟ್ರು, ಮದ್ವೆ ಮನೆ ಒಳಗೆ ಹೋದ್ರು, ಬಾಗಿಲು ಮುಚ್ಚಲ್ಪಟ್ಟಿತ್ತು. ಆಮೇಲೆ ಆ ಬೇರೆ ಬುದ್ಧಿ ಇಲ್ಲದ 10 ಕನ್ಯೆಯರು ಬಂದು ಬಾಗಿಲು ತಟ್ತಾರೆ. ಆದ್ರೆ ದೇವ್ರು ಹೇಳುವ ಮಾತು, ನೀವು ಯಾರಂತ ಅರಿಯೇನು ಅಂತ ಹೇಳ್ಬಿಟ್ರು ನೋಡಿದ್ರ. ಅದರಿಂದ ಈ ಮಂಜುಷದ ಪೆಟ್ಟಿ ಎಷ್ಟು ಪೆಟ್ಟಿ ಮಾತ್ರ ಅದ್ರಲ್ಲಿ ಇಡಬಹುದು ಅಂದ್ರೆ, 144 ಬಾಕ್ಸಸ್ ಮಾತ್ರ ಇಡಬಹುದು. ಒಂದು ಎಕ್ಸ್ಟ್ರಾ ಇಡಕ್ಕೆ ಜಾಗ ಇಲ್ಲ ಅದರಲ್ಲಿ. ಆದ್ರಿಂದ ಪ್ರಿಯ ಸೌರ ಸೌರ್ಯರೇ, ದೇವರು ನಮ್ಗೆ ಈ ಒಂದು ಅಮೂಲ್ಯವಾದ ಯೋಜನೆಯನ್ನ ಇಟ್ಟಿದ್ದಾರೆ. ಆದ್ರೆ ನಾವು ಅದರಲ್ಲಿ ಸೇರೋದಕ್ಕೆ ನಾವು ಏನ್ ಮಾಡ್ಬೇಕು, ನಾವು ನಮ್ಮನ್ನೇ ಸಿದ್ಧಪಡಿಸ್ಕೋಬೇಕು. ಸರಿ, ಯಾರು ಅವರ ಅದರಲ್ಲಿ ಸೇರ್ತಾರೆ? ಈ 144,000 ಅದರಲ್ಲಿ ಸೇರುವಂತವ್ರು ಹೆಂಗಿರ್ತಾರೆ ಎಂಬುದಾಗಿ ಒಂದೇ ವಚನ ಓದಿ ನಾವು ಮುಖ್ಯನ ಅದೇ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ಮೊದಲನೇ ವಚನ ಮತ್ತು 4ನೇ ವಚನವನ್ನ ನಾವು ಓದೋಣ. ಹೋದ್ರಿ, ಮೊದಲನೇ ವಚನ 14 ಚಾಪ್ಟರ್, ರೆವಲೇಷನ್ 14 ಚಾಪ್ಟರ್
ವರ್ಸ್ ಒನ್ ಅಂಡ್ ಫೋರ್ತ್ ವರ್ಸ್ ನಾನು ನೋಡ ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು. ನೋಡಿದ್ರ ಅಂದ್ರೆ 144,000 ಮಂದಿ ಬಗೆಯಲ್ಲಿ ಹೇಳ್ತಾರೆ ಅವರು ಯಜ್ಞದ ಕುರಿಯದ ಆತನ ಜೊತೆಯಲ್ಲಿ ನಿಂತಿದ್ರು ಅಂತ ನೋಡ್ತೀವಿ. ಸರಿ, ಅವ್ರ ಬಗ್ಗೆ ಹೇಳ್ತಾ ಬಂದಾಗ ಬರ್ತಾ 4ನೇ ವರ್ಷದಲ್ಲಿ ಹೇಳ್ತಾರೆ ಅವರು ಎಂಥವರಾಗಿದ್ರು ಅಂತ ಹೇಳ್ತಾರೆ. ಎಂಥವರಾಗಿದ್ರು ಅವರು? ಫೋರ್ತ್ ವರ್ಷ ವದನ ಸಿಸ್ಟರ್. ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಇವರು ಕನ್ಯೆಯರಂತೆ ನಿಷ್ಕಳಂಕರು. ಯಜ್ಞದ ಕುರಿಯಾದಾತನು ಎಲ್ಲಿ ಹೋದರೂ ಇವರು ಆತನ ಹಿಂದೆ ಹೋಗುವರು. ನೋಡಿದ್ರ ಇವರ ಬಗ್ಗೆ ಏನ್ ಹೇಳಲ್ಪಟ್ಟಿದ್ದೆ ಅಂದ್ರೆ ಇವರು ಸ್ತ್ರೀಯ ಸಹವಾಸದಿಂದ ಮಲಿನರಾಗದವರು. ಸ್ತ್ರೀಯ ಸಹವಾಸ ಅಂದ್ರೆ ಈ ಹೆಸರು ಕ್ರೈಸ್ತರ ಈ ಸುಳ್ಳು ಸಭೆಗಳ ಒಂದು ವಿಷಯದಲ್ಲಿ ಅವರ ಬೋಧನೆಯಲ್ಲಿ ಅವರಲ್ಲಿ ಪಾಲ್ಗೊಳ್ಳುವ ಒಂದು ವಿಷಯದಲ್ಲಿ ಅವರೇನಾಗಿಲ್ಲ, ತನ್ನನ್ನ ಮಲಿನ ಪಡಿಸ್ಕೊಂಡಿಲ್ಲ, ಅದನ್ನ ಬಿಟ್ಟು ಬಂದವರು, ತಪ್ಪು ಬೋಧನೆಗಳನ್ನ ಬಿಟ್ಟು ಬಂದವರು. ಇವರು ಮೊದಲನೇ ಕ್ವಾಲಿಫಿಕೇಶನ್, ದ ಫಸ್ಟ್ ಕ್ವಾಲಿಫಿಕೇಶನ್ ಇಸ್ ಕಮಿಂಗ್ ಔಟ್ ಆಫ್ ಬ್ಯಾಬಿಲೋನ್. ಈ ತಪ್ಪು ಬೋಧನೆ ಮಾಡುವಂತ ಈ ಸುಳ್ಳು ಸಭೆಗಳನ್ನ ಬಿಟ್ಟು ಬಂದವರಾಗಿದ್ರು, ಸ್ತ್ರೀಗಳಿಂದ ಮಲಿನರಾಗದವರು. ಎರಡನೇ ವಿಷಯ ಏನಪ್ಪ ಅಂದ್ರೆ ಇವರ ಬಗ್ಗೆ ನಾವು ನಿಷ್ಕಲಂಕರು ಅಂತ ನೋಡ್ತೀವಿ. ಲೋಕದಲ್ಲಿ ಪಾಪದಲ್ಲಿ ತನ್ನ ನಿಷ್ಕಲಂಕ ಮಾಡದೆ ಕ್ರಿಸ್ತನ್ಗೋಸ್ಕರನೇ ತನ್ನನ್ನು ಅರ್ಪಿಸಿ ತನ್ನ ಜೀವನವನ್ನ ಮಾಡಿದವರು. ಮೂರನೇ ವಿಷಯ, ಯಜ್ಞದ ಕುರಿ ಎಲ್ಲೇ ಹೋದ್ರು ಕೂಡ ಅವ್ರನ್ನ ಹಿಂಬಾಲಿಸಿದವರು ಅಂತ ನೋಡ್ತೀವಿ. ಇವ್ರು ಯಾರಪ್ಪ ಅಂದ್ರೆ ಇವರೇ ಲ್ಯಾಕ್ 44. ಲ್ಯಾಕ್ 44 ಎಂತವರಾಗಿರ್ತಾರಂದ್ರೆ ಅವರು ಸ್ತ್ರೀಯ ಸಹವಾಸದಿಂದ ತನ್ನನ್ನ ಮಲಿನ ಮಾಡ್ಕೊಳ್ಳಲ್ಲ. ಎರಡನೇದಾಗಿ ನಿಷ್ಕಲಂಕರಾಗಿರ್ತಾರೆ. ಮೂರನೇದಾಗಿ ಯಜ್ಞದ ಕುರಿನ ಹಿಂಬಾಲಿಸುವಂತವರಾಗಿರ್ತಾರೆ, ಅವರ ಹೆಜ್ಜೆ ಜಾಡನ್ನ ಹಿಂಬಾಲಿಸುವಂತವರಾಗಿರ್ತಾರೆ. ಸದನೆ ದೇವರು ಹಲವಾರು ಕಡೆ ಈ 144,000 ಬಗ್ಗೆ ಹಲವಾರು ಕಡೆ ಬರೆದಿದ್ದಾರೆ. ಅದರಲ್ಲಿ ತುಂಬಾ ಉನ್ನತವಾದ ಯೋಜನೆಯಾಗಿದೆ ಈ ಯೋಜನೆ. ಅದರಲ್ಲಿ ವಿಶೇಷವಾಗಿ ದೇವರು ನಮಗೂ ಒಂದು ಪಾಲು ಕೊಟ್ಟಿದ್ದಾರೆ. ಅದು ದೇವರ ಒಂದು ಮಹಾ ಒಂದು ಕೃಪೆ ಅಂತ ನಾವು ಹೇಳ್ಬಹುದು. ಯಾಕೆಂದ್ರೆ ಪೌಲರು ಬರಿಬೇಕಾದ್ರೆ 1 ಕೊರಿಂಥ್ಯದಲ್ಲಿ 1 ಅಧ್ಯಾಯದಲ್ಲಿ 26ನೇ ವಚನದಲ್ಲಿ ಓದ್ಬೇಕಾದ್ರೆ ಈ ಲೋಕದಲ್ಲಿ ಎಷ್ಟೋ ಜ್ಞಾನಿಗಳಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ದೇವರು ಈ ಲೋಕದಲ್ಲಿ ಜ್ಞಾನಿಗಳನ್ನ ನಾಚಿಕೆ ಪಡಿಸೋದಕ್ಕೆ ದೇವರು ಉಚ್ಚರನ್ನ ದೇವರು ಆಯ್ಕೆ ಮಾಡಿಕೊಂಡ್ರು. ಆತರ ಪೌಲರು ಅಲ್ಲಿ ನಮ್ಗೆ ಬಗ್ಗೆ ಬರೀತಾರೆ. ಆದ್ರಿಂದ ಪ್ರಿಯ ಪ್ರೀತಿಯ ಸೌರಸ್ವರ್ಯರೇ, ದೇವರು ನಮ್ಗೆ ಇಟ್ಟಿರುವಂತ ಈ ಯೋಜನೆಯಲ್ಲಿ ನಾವು ಇದನ್ನ ಮಿಸ್ ಮಾಡ್ಕೊಳ್ಳದೆ ಇದರಲ್ಲಿ ನಾವು ಒಂದಾಗಿ ಸೇರೋದಕ್ಕೆ ನಾವು ಪ್ರಯತ್ನಗಳು ಪಡೋಣ. ಸೊ ಇವತ್ತು ದೇವರ ಒಂದು ಕೃಪೆಯಿಂದ ಈ ಮಂಜುಷದ ಪೆಟ್ಟಿಯ ಬಗ್ಗೆ ಮತ್ತು ಅದರಲ್ಲಿ ಅಡಗಿದಂತ ದೇವರ ಒಂದು ಯೋಜನೆ ಸತ್ಯಗಳ ಬಗ್ಗೆ ನಾವು ಧ್ಯಾನಿಸೋದಕ್ಕೆ ಕೃಪೆ ಮಾಡಿದ್ರು. ತುಂಬಾ ತಾಳ್ಮೆಯಿಂದ ಕೇಳಿದಂತ ನಿಮ್ಮೆಲ್ಲರನ್ನ ಕೂಡ ದೇವರ ಆಶೀರ್ವಾದ ಮಾಡ್ಲಿ. ಇವತ್ತು ಅವಕಾಶವನ್ನ ಕೊಟ್ಟಂತ ತಂದೆಯ ದೇವರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸ್ತುತಿ ಸ್ತೋತ್ರಗಳನ್ನ ಹೇಳುತ್ತಾ ಈ ಪಾಠವನ್ನ ಮುಗಿಸ್ತೀನಿ. ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ. ದೇವರಿಗೆ ಚಿತ್ತವಾಗಿದ್ರೆ ನಾವು ಬರುವಂತ ದಿನದಲ್ಲಿ ಇದರ ಒಂದು ಕಂಟಿನ್ಯೂಷನ್ ನೆಕ್ಸ್ಟ್ ಕ್ಲಾಸ್ನ ನಾವು ಬೇರೆ ಪಾಠವನ್ನ ನಾವು ದೇವದರ್ಶನ ಗೂಢಾರದಲ್ಲಿ ಇನ್ನೂ ಹಲವಾರು ಪಾಠಗಳಿದೆ, ಅದ್ರ ಬಗ್ಗೆ ಬರುವಂತ ದಿನಗಳಲ್ಲಿ ನಾವು ಧ್ಯಾನಿಸೋಣ. ದೇವರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ಒಳ್ಳೆ ಪಾಠ. ತುಂಬಾ ಚೆನ್ನಾಗಿತ್ತು ಕ್ಲಾಸ್. ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ಸೊ ನಾವು ಒಂದು ಒಳ್ಳೆ ಪಾಠನ ಇವತ್ತು ನಾವು ನೋಡಿದ್ರಿ ಅಲ್ವರ. ಸೊ ನೋಡ್ಬೇಕಾದ್ರೆ ಮುಖ್ಯವಾಗಿ ನಾವು ಧ್ಯಾನ ಮಾಡಿರೋಂತ ಒಂದು ಅಂಶ ಯಾವ್ದಪ್ಪ ಅಂದ್ರೆ ದೇವದರ್ಶನ ಗುಡಾರದಲ್ಲಿ ಏನ್ರಿ ಮಂಜುಷ ಪೆಟ್ಟಿ ಅಲ್ವರ. ಸೊ ಮಂಜುಷ ಪೆಟ್ಟಿಯಲ್ಲಿ ನಮಗೇನು ಒಂದು ಆತ್ಮಿಕ ಪಾಠ ಇಟ್ಟಿದ್ದಾರೆ ಅಂತಂದ್ಬಿಟ್ಟು ನಾವೇನು ಮಾಡಿದ್ರೆ ಅನೇಕ ವಿಚಾರಗಳನ್ನ ನಾವೇನು ಮಾಡಿದ್ರೆ ಇವತ್ತು ನಾವು ಓದ್ಬಿಟ್ಟು ನಾವು ಕಲ್ತ್ಕೊಂಡ್ರಿ ಅಲ್ವರ. ಸೊ ಅದಕ್ಕೆ ನೋಡ್ಬೇಕಾದ್ರೆ ಏನ್ರಿ ಮಂಜುಷ ಪೆಟ್ಟಿ, ಮಂಜುಷ ಪೆಟ್ಟಿ ಅಂತ ಹೇಳ್ಬೇಕಾದ್ರೆ ಹೊರಡಿದಂಥ ವಸ್ತುಗಳು 3 ವಸ್ತುಗಳಿತ್ತು. ಆರೋನಿನ ಒಂದು ಚಿಗುರಿದ ಕೋಲು, ಆಮೇಲೆ ಒಂದು ಚಿಣದ ಬಟ್ಟಲಲ್ಲಿ ಇಟ್ಟಿರೋಂಥ ಮನ್ನಾ, ಆಮೇಲೆ ಈ ಒಂದು ಒಡಂಬಡಿಕೆಯ ಒಂದು ಅಲಿಗೆಗಳು, ನ್ಯಾಯ ಪ್ರಮಾಣದ ಅಲಿಗೆಗಳೇನಾಗಿದ್ರು ಅಲ್ಲಿ ಇಟ್ಟಿದ್ರು ಅಲ್ವ. ಸೊ ಅಲ್ಲಿ ನೋಡ್ಬೇಕಾದ್ರೆ ಆ ಒಂದು
ಒಡಂಬಡಿಕೆ ಪೆಟ್ಟಿಯಲ್ಲಿರುವಂತ ಒಂದು ಮನ್ನಾ ಅದು ಕೊಳಿತಾಯ್ತಾ? ಇಲ್ಲ 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 ಅದೇನಾಗ್ತಾ ಇಲ್ಲ, ಕೊಳಿತಾ ಇರಲ್ಲ. ಸೊ ಅದೇನ್ ಸೂಚನೆ ಮಾಡ್ತದೆ? ಅಮರತ್ವ. ವೆರಿ ಗುಡ್ ಅಲ್ವರ, ಅದು ನಮ್ಗೆ ಅಮರತ್ವ ಸೂಚನೆ ಮಾಡ್ತದ್ರ. ಸೊ ದೇವ್ರ ಮಕ್ಕಳು ಯಾರು ಅಮರತ್ವಗೆ ಪಾಲ್ಗೊಳ್ತಾರೋ ಅವರ ಒಂದು ಜೀವನ ಯಾವತ್ತು ಹಾಳಾಗೋದಿಕ್ಕೆ ಯಾವತ್ತು ಸಾಧ್ಯವೇ, ಅದು ಶಾಶ್ವತವಾಗಿ ಇರುವಂತ ಅಮರತ್ವ ಒಂದು ಜೀವನ ಮಾಡ್ತಾರ ಅವರು ಅವರು ಪಡ್ಕೊಂತಾರೆ ಅಲ್ವರ. ವೆರಿ ಗುಡ್. ಆಮೇಲೆ ಅಲ್ಲಿ ಆರೋರಿನ ಚಿಗುರು ಕೋಲು ಅದೇನ್ ಸೂಚನೆ ಮಾಡ್ತದೆ? ಯಾಜಕತ್ವ ತೋರಿಸ್ತದೆ ಅದರ. ಹಂಗ ಸಭೆ ಕ್ರಿಸ್ತನ್ ಜೊತೆಗೆ ಅಮರತ್ವದಲ್ಲಿರ್ಬೇಕಾದ್ರೆ ಅವ್ರ ಏನ್ ಕೆಲಸ ಮಾಡ್ತಾರೆ? ಯಾಜಕ ಸೇವೆ. ಎಸ್, ಯಾಜಕ ಸೇವೆ ಮಾಡ್ತಾರೆ. ಅಂದ್ರೆ ಯಾರ ನಡುವೆ ಅವ್ರ ಯಾಜಕತ್ವನ ವಹಿಸ್ಕೊಂತಾರೆ? ಯಾರ ನಡುವೆ? ದೇವ್ರಿಗೂ ಮತ್ತೆ ಯಾರ ನಡುವೆ? ದೇವರು ಮತ್ತು ಮನುಷ್ಯರು. ಸಭೆ. ಎಸ್, ಯಾವ ಮನುಷ್ಯರು? ಸಭೆ. ಸಾವಿರ ವರ್ಷದಲ್ಲಿ ಬರುವಂತ ಸಭೆಗ ಇಲ್ಲ ಬೇರೆ ಯಾರಿಗೆ? ಸಭೆಗೆ. ಸಭೆ ಸಭೆಗೆನೆ ಯಾಜಕರಾಗಿರ್ತಾರ? ಸಭೆ ಜೊತೆಗೆ. ಸಾವಿರ ವರ್ಷದಲ್ಲಿ ಬರುವ. ಸಾವಿರ ವರ್ಷ ಬರುವ ಯಾರು? ಎಲ್ಲ 144,000 ಜನರಿಗೆ. ಆ ಅದರ ಹಂಗ್ರೆ ಯಾರು ಇದ್ ಬರ್ತಾರೆ ಭೂಲೋಕದಲ್ಲಿ? ಯಾರು ಯಾರು ಇದ್ ಬರ್ತಾರೆ? ಪಿತೃಗಳು. ಸಭೆ ಯಾರಿಗೆ ಯಾಜಕರಾಗಿರ್ತಾರೆ? ನಂಬಿಕಸ್ಥರಾಗಿರೋರ್ಗೆ ಯಾಜಕರಾಗಿರ್ತಾರ? ದೇವ್ರಿಗೂ ಲೋಕದ ಜನ ಯಾರಿಗೆ? ಲೋಕದ ಜನಗಳು ಪುನರ್ತನಾಗ ಬರ್ಬೇಕಾರೆ ಸಭೆ ಏನಾಗಿರ್ತಾರೆ ಅಂತ ನೋಡ್ಬೇಕಾರೆ ಅಲ್ಲಿ ಅವರು ಯಾಜಕರು ಒಂದು ಕೆಲಸ ಏನ್ ಮಾಡ್ತಾರೆ ಅಲ್ಲಿ ಮಾಡ್ತಾರೆ ಅದರ. ಹಂಗಾರೆ ದೇವ್ರಿಗೂ ಮತ್ತು ಪುನರ್ತನಾಗ ಬರೋಂತ ಪ್ರತಿಯೊಂದು ಲೋಕದ ಮನುಷ್ಯರಿಗೆ ಯಾಜಕತ್ವ ವಹಿಸ್ಕೊಂತಾರೆ. ಯಾರು ವಹಿಸ್ಕೊಂತಾರೆ ಅಂತಂದ್ರೆ ಸಭೆ ಏನ್ ಮಾಡ್ತಾರೆ ಅದನ್ನ ವಹಿಸ್ಕೊಂತಾರೆ. ಹಂಗಾರೆ ಸಭೆಯ ಒಂದು ಕೆಲಸ ಕ್ರಿಸ್ತನ್ ರಾಜ್ಯದಲ್ಲಿ ಏನಂತಂದ್ರೆ ಸತ್ಯ ಪುನರ್ತನಾಗ ಬರೋಂತ ಪ್ರತಿಯೊಬ್ಬ ಮನುಷ್ಯನ ಕ್ರಿಸ್ತನ ಹತ್ರಕ್ಕೆ ಸೇರಿಸೋದೆ ಅವ್ರ ಕೆಲಸ ಆಗಿರ್ತಾರೆ. ಓಕೆನಾ? ಆಮೇಲೆ ಏನ್ರಿ ಆ ಒಂದು ನ್ಯಾಯ ಪ್ರಮಾಣದ ಹಲಗೆಗಳಿತ್ತು ಅಲ್ರ, ನ್ಯಾಯ ಪ್ರಮಾಣದ ಹಲಗೆಗಳು ಅದೇನ್ ಸೂಚನೆ ಮಾಡ್ತದೆ? ಜಜ್ಮೆಂಟ್ ಅಲ್ವರ. ಅಂದ್ರೆ ಏನ್ ನ್ಯಾಯ ತೀರ್ಪು ಅಂದ್ರೆ ಏನ್ ಅರ್ಥ? ಲೋಕವನ್ನು ಒಂದು ಆಳುವಂತ ನ್ಯಾಯ, ಲೋಕಕ್ಕೆ ತೀರ್ಪು ಅಲ್ವರ. ಹಂಗಾರೆ ಸಭೆ ಲೋಕಕ್ಕೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ನ್ಯಾಯಸ್ಥಾಪಕರ ಒಂದು ಸ್ಥಾನವನ್ನ ಏನ್ ಮಾಡ್ತಾರೆ ಅಲ್ಲಿ ವಹಿಸ್ಕೊಂತಾರೆ ಅಲ್ವರ. ಹಂಗಾರೆ ಸಭೆಗೆ ಕ್ರಿಸ್ತನ್ ರಾಜ್ಯದಲ್ಲಿ ಕೊಡಂತ ಮೂರು ಮುಖ್ಯವಾದ ಕೆಲಸಗಳಿದೆ. ಒಂದು ರಾಜರುಗಳು, ಒಂದು ಯಾಜಕರು, ಇನ್ನೊಂದು ಈ ಒಂದು ನ್ಯಾಯಾಧಿಪತಿಗಳು, ರಾಜರು ಮತ್ತೆ ಏನ್ರೀ ಯಾಜಕರಾಗಿ ಕ್ರಿಸ್ತನ್ ಜೊತೆಗೆ ಎಷ್ಟು ಸಾವಿರ ವರ್ಷ ಆಳ್ವಿಕೆ ಮಾಡ್ತಾರೆ? ಆಳ್ವಿಕೆ ಮಾಡ್ತಾರೆ. ವೆರಿ ಗುಡ್. ಇದನ್ನ ನೋಡಿದ್ರೆ ಆಮೇಲೆ ಆ ಒಂದು ಒಡಂಬಡಿಕೆ ಪೆಟ್ಟಿ ಅದರಲ್ಲಿ ಎಷ್ಟು ಭಾಗಗಳಿತ್ತು? ಯಾವ್ದು ಮೂರು ಭಾಗಗಳು? ಯಾವ್ದದು? ಉದ್ದ ಕೃಪಾಸನ, ಕೃಪಾಸನ ಎರಡು, ಕೆರೋಬಿಯನ್ ಕೃಪಾಸನ, ಕೆರೋಬಿಯನ್ ಕೆರೋಬಿಯರು, ಆಮೇಲೆ ಕೆರೋಬಿಯರು ಬೆಳಕು ಬ್ರದರ್ ಕರ್ತನ, ಆಮೇಲೆ ಒಂದ್ ಬೆಳಕು ಬ್ರದರ್ ಅಲ್ಲಿ ಎರಡು ಕೆರೋಬಿಯನರ ಮಧ್ಯೆ, ಎರಡು ಕೆರೋಬಿಯನ್ ಮಧ್ಯೆ ಬೆಳಕು. ಓಕೆ, ಒಂದು ಪೆಟ್ಟಿ ಇತ್ತು ಕೆಳಗಡೆ, ಆ ಪೆಟ್ಟಿ ಮೇಲೆ ಕೃಪಾಸನ ಇತ್ತು, ಆ ಕೃಪಾಸನ ನಡುವೆ ಒಂದು ಏನ್ರೆ ಒಂದು ಶಕಿನ ಬೆಳಕಿ. ಸರಿ, ಮಂಜುಷಾ ಪೆಟ್ಟಿ ಯಾರನ್ನ ಸೂಚನೆ ಮಾಡ್ತದೆ? ವೆರಿ ಗುಡ್. ಕ್ರಿಸ್ತನ ಒಂದು ದೇಹವನ್ನು ಸಭೆಯನ್ನು ಸೂಚನೆ ಮಾಡ್ತಾರೆ. ಓಕೆ, ಆ ಕೃಪಾಸನ, ಕೃಪಾಸನ ಯಾರನ್ನ ಸೂಚನೆ ಮಾಡ್ತದೆ? ಕ್ರಿಸ್ತನನ್ನು. ವೆರಿ ಗುಡ್. ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ? ಸೂಚನೆ ಮಾಡ್ತಾರೆ. ಅದಕ್ಕೆ ಮೇಲೆ ಅಂದ್ರೆ ಎರಡು ಕೆರೂಬಿಗಳ ನಡುವೆ ಅಂತ ಶಕೀನ ಗ್ಲೋರಿ ಇತ್ತಲ್ಲ, ಅದು ಯಾರನ್ನ ಸೂಚನೆ ಮಾಡ್ತದೆ? ತಂದೆಯಾದ ದೇವರು. ವೆರಿ ಗುಡ್. ಅಂದ್ರೆ ತಂದೆಯಾದ ದೇವ್ರನ್ನ ಸೂಚನೆ ಮಾಡ್ತದ. ಆಮೇಲೆ ನಮ್ಮ ಕೊನೆಯದಾಗಿ ನಮ್ಮ ಬರ್ತಾರ ಅಳತೆ ಕೂಡ ಏನ್ ಮಾಡಿದ್ರು ಹೇಳಿದ್ರು ಅದರ, ಅದಲ್ಲಿರಂತ ಒಂದು ವಾಲ್ಯೂಮ್ ಅದರ, ಒಂದು ಮಹಾಪರಿಶುದ್ಧ ಸ್ಥಳದಲ್ಲಿ ಇರುವಂತ ಒಂದು ಅಳತೆ ಏನು ಅಂತ ಏನ್ ಮಾಡಿದ್ರು ಅಲ್ಲಿ ಅಲ್ಲಿ ಹೇಳಿದ್ರು ಅಲ್ವರ. ಆ ಒಂದು ಅಳತೆ ಎಷ್ಟು ಒಂದು ಇದೆ? ಮಹಾಪರಿಶುದ್ಧ ಒಳಾಂಗಣದ ಅಳತೆ ಎಷ್ಟಿದೆ?
ಮತ್ತೆ 1.5 ಬ್ರದರ್ ಒಳಾಂಗಣದು 1000 ಹೊರಾಂಗಣದಲ್ಲ ಕೇಳ್ತಾರ ನಾನು ಒಳಾಂಗಣದು ಇನ್ಸೈಡ್ ಇನ್ಸೈಡ್ ಎಷ್ಟು ಔಟ್ ಸೈಡ್ ಎಷ್ಟು 9 ಒಳಗಡೆ ಇರೋದು ಓಕೆನಾ 8 ಕ್ಯೂಬಿಕ್ ಕ್ಯೂಬಾಯ್ಡ್ ಅದರ ಸೊ ಇನ್ಸೈಡ್ ಬಂದ್ಬಿಟ್ಟು 8 ಔಟ್ ಸೈಡ್ 1000 ಅದರ ಸೊ ಒಂದು ಮಂಜುಷ ಬಿಟ್ಟಿದ್ದು ಅಳತೆ ಏನು ಮಂಜುಷ ಬಿಟ್ಟು ವಾಲ್ಯೂಮ್ ಏನು ಏರಿಯಾ ಹೇಳಿ ಏರಿಯಾ ಇದನ್ನ ನಾವು ಲೆಕ್ಕ ಹಾಕೊಂಡ್ರೆ ಮಹಾಪರಿಶು ಸ್ಥಳದಲ್ಲಿ ಎಷ್ಟು ಒಡಂಬಡಿಕೆ ಪೆಟ್ಟಿನ ನಾವು ಇಡಬಹುದು ಇಡಬಹುದು ಬೈಬಲ್ ನಲ್ಲಿ ಈ ಅಳತೆ ಇದೆ ಅಂತ ಅಂದ್ಬಿಟ್ಟು ನಮ್ಗೆಲ್ಲ ರೆಫರೆನ್ಸ್ ಕೊಟ್ಟಿದ್ಯಾ ಪ್ರಕಟಣೆ 21ನೇ ಅಧ್ಯಾಯ ನೋಡ್ಬೇಕಾದ್ರೆ ನಮ್ಗೆ ಏನ್ ಮಾಡ್ತಾರೆ ಒಂದು ಹೊಸ ಅಳತೆ ಏನ್ ಮಾಡ್ತಾರೆ 144 ಅಂತ ಏನ್ ಮಾಡ್ತಾರೆ ಅಂದ್ರೆ ನಮ್ಗೆ ಕ್ಲೀನ್ ಆಗಿ ಕೊಡ್ತಾರೆ ಅಲ್ವಾ ಆಮೇಲೆ 1000 ಮೊಳ ಇದೆ ಅಂತ ಕೂಡ ನಾವ್ ಏನ್ ಮಾಡ್ತೀರಿ ನಾವು ನೋಡ್ತೀವಲ್ಲ ಸೊ 144,000 ಏನಾಗ್ತದ ಅದ ಅಳತೆಗಳು ಕೂಡಿ ಏನಾಗ್ತದೆ ಬರ್ತಾರೆ ಸೊ ಈ ರೀತಿ ದೇವ್ರ ಗುಡಾರದಲ್ಲಿ ನೋಡ್ಬೇಕ್ರೆ ಪ್ರತಿಯೊಂದು ದೇವ್ರ ಅಳತೆ ಅಥವಾ ವಿಚಾರಗಳನ್ನ ಮಾಡ್ಬೇಕ್ರೆ ಸುಮ್ನೆ ದೇವ್ರ ಏನ್ ಮಾಡಕ್ ಹೋಗಿಲ್ಲ ಹಂಗೆ ಅದನ್ನ ಹಂಗೆ ಮಾಡಕ್ ಹೋಗಿಲ್ಲ ಅದ್ಗೆ ಹೇಳ್ತಾರಲ್ಲ ದೇವ್ರ ಗುಡಾರ ಕಟ್ಬೇಕಾರೆ ಏನ್ರಿ ಆ ಅಳತೆ ಉದ್ದ ಎತ್ತರ ಎಲ್ಲ ಹೆಂಗಿರ್ಬೇಕು ಅಂತ ಹೇಳ್ತಾರೆ ಕರೆಕ್ಟ್ ಆಗಿರ್ಬೇಕು ಅದ್ರಲ್ಲಿ ಯಾವ್ದಾರ ಒಂದು ಚಿಕ್ಕದಾಗ ಒಂದ್ ಮಿಸ್ಟೇಕ್ ಆಯ್ತು ಅಂತಂದ್ರೆ ದೇವ್ರ ಕೊಡಂತ ಒಂದ್ ಶಿಕ್ಷೆ ಏನ್ ಶಿಕ್ಷೆ ಮರಣದಂಡನೆ ಅಲ್ವರ ಸದ್ಗೆ ಆ ಒಂದು 144,000 ಮಾತ್ರ ಮಹಾಪರಿಶುದ್ಧರಿಗೆ ಹೋಗೋದಿಕ್ಕೆ ಸಾಧ್ಯ ಬೇರೆ ಯಾರು ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅಲ್ವರ ಅದಕ್ಕೆ ಇದರಲ್ಲಿ ಇನ್ನೊಂದು ಮುಖ್ಯವಾಗಿರೋ ಒಂದು ಪಾಯಿಂಟ್ ಇದೆ ಅಲ್ವರ ಏನಂತಂದ್ರೆ ನಾವು ಏನ್ರಿ ಮಹಾಪರಿಶು ಸ್ಥಳಕ್ಕೆ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಮಹಾಯಾಜಕ ಎಷ್ಟು ಸತಿ ಹೋಗ್ಬೋದು ವರ್ಷಕ್ಕೆ ಎಷ್ಟು ಸತಿ ಹೋಗ್ಬೋದು ಒಂದೇ ಸತಿ ಹೋಗ್ಬೇಕಾರೆ ಒಂದು ವಿಧಾನ ಇತ್ತು ಅವರು ರಕ್ತ ಇಲ್ದ್ರೆ ಹಂಗೆ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಎರಡನೇದು ಹೋಗೋದಿಕ್ಕಿಂತ ಮುಂಚೆ ರಕ್ತ ಇದ್ರು ಸರಿ ಹೋಗೋದಕ್ಕಿಂತ ಮುಂಚೆ ಅವನ್ ಧೂಪ ಹಾಕ್ಬಿಟ್ಟು ಮಾಡ್ಬೇಕು ಹೋಗ್ಬೇಕು ಆ ಧೂಪದ ಒಂದು ಹೊಗೆ ಸಂಪೂರ್ಣವಾಗಿ ಎರಡನೇ ತೆರೆ ದಾಟಿ ಮಹಾಪರಿಶುಗಳಿಗೆ ಅಲ್ಲಿ ತುಂಬ್ಕೊಬೇಕಾಗಿತ್ತು ಅಂದ್ರ ಇದೇ ತರ ನಮ್ಮ ಜೀವಿತ ಏನ್ರಿ ನಾವು 144,000 ಒಬ್ರು ಭಾಗಿ ಆಗ್ಬೇಕು ಅಂತಂದ್ರೆ ನಮ್ಮ ಜೀವಿತದಲ್ಲಿ ನಮ್ಮ 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 ಕೈನಲ್ಲಿ ಏನಿರ್ಬೇಕು ಒಂದು ರಕ್ತ ಇರ್ಬೇಕು ಮೊದಲನೇದಕ್ಕೆ ರಕ್ತ ಅಂದ್ರೆ ಏನರ್ಥ ಜೀವ ಅಂದ್ರೆ ಏನ್ ಜೀವ ದೇವರ ವಾಕ್ಯನ ರಕ್ತ ಅಂದ್ರೆ ಜೀವ ಯಾರ ಜೀವ ಅಕ್ಕ ಪಕ್ಕದವ್ರ ಜೀವ ಎಲ್ಲ ತೆಗೆದು ಫೋಟೋ ಹುಡುಕ ಸಲ್ಸ್ಬಿಟ್ಟಿದಾರಲ್ಲ ನಾವು ನಮ್ಮ ನಮ್ಮ ದೇಹಗಳನ್ನ ಏನ್ ಮಾಡ್ಬೇಕು ಸಜೀವ ಯಜ್ಞವಾಗಿ ಅರ್ಪಿಸ್ಬೇಕು ನಮ್ಮ ಲೈಫ್ ಅಲ್ಲಿ ಸ್ಯಾಕ್ರಿಫೈಸ್ ಅಂತ ಏನಾಗಿರ್ಬೇಕು ಇರ್ಬೇಕು ಅಂದ್ರ ತ್ಯಾಗಮಯವಾದಂತ ಜೀವನ ನಮ್ಮದಿರ್ಬೇಕು ಅದರ ಅದಕ್ಕೆ ಆ ಯಾಜಕ ಆ ರಕ್ತ ತನ್ನ ಕೈಲಿ ಇಟ್ಕೊಂಡು ಹೋಗ್ತಾ ಇದ್ದ ನಮ್ಮ ಕೈನಲ್ಲೇ ನಮ್ಮ ತ್ಯಾಗಮಯವಂತ ಜೀವನ ಏನಾಗಿರ್ಬೇಕು ಇರ್ಬೇಕು ನಮ್ಮ ಲೈಫ್ ಅಲ್ಲಿ ಸ್ಯಾಕ್ರಿಫಿಷಿಯಲ್ ಲೈಫ್ ಆಗಿರ್ಬೇಕು ಇದು ನಮ್ ಕೈಲಿರ್ಬೇಕು ಇದಿಲ್ದಿರ ನಾನು ಸುಮ್ನೆ ಹಂಗೆ ಇರ್ತೀನಿ ವಾಕ್ಯನ್ ಸುಮ್ನೆ ಈ ಕಿವಿನ ಕೇಳ್ತೀನಿ ಆ ಕಿವಿನ ಬಿಟ್ಬಿಡ್ತೀನಿ ಅಂತಂದ್ರೆ ಆಗಲ್ಲ ನಮ್ ಜೀವನದಲ್ಲಿ ನಾವು ದೇವ್ರಿಗೋಸ್ಕರ ಏನ್ ಮಾಡ್ತಾ ಇದ್ರಿ ಕ್ರಿಸ್ತನ್ಗೋಸ್ಕರ ಏನ್ ಮಾಡ್ತಾ ಇದ್ರಿ ಸತ್ಯಕ್ಕೋಸ್ಕರ ನಾವೇನ್ ಮಾಡ್ತಾ ಇದ್ರಿ ಅಂತಂದ್ಬಿಟ್ಟು ಅಲ್ವರ ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ವಸ್ತು ಕೂಡ ಇರ್ಬೇಕು ಅಂತ ಹೇಳ್ತಾರೆ ಏನು ಅಂತಂದ್ರೆ ಧೂಪ ಆ ಧೂಪದ ಒಂದು ಹೊಗೆ ದೇವ್ರಿಗೆ ಏನಾಗಿರ್ಬೇಕು ಸುಗಂಧ ಆತರ ಬಲಿ ಇದೆ ದೇವ್ರೆ ನಾನು ತುಂಬಾ ತ್ಯಾಗ ಮಾಡ್ತೀನಿ ನಾನು ಅಷ್ಟೆಲ್ಲ ದೇವ್ರಿಗೋಸ್ಕರ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆ ಒಂದು ವಾಸನೆ ಅದು ದೇವ್ರಿಗೆ ಸುಗಂಧ ವಾಸನೆ ಆಗಿಲ್ಲ ಅಂತಂದ್ರೆ ನಾವು ಮಾಡಿದಂತ ಒಂದು ತ್ಯಾಗ ಏನಲ್ಲ ಅದು ವ್ಯರ್ಥ ವ್ಯರ್ಥ ಅಂದ್ರೆ ಅದಕ್ಕೆ ನಾವು ಮಾಡಂತ ತ್ಯಾಗ ಯಾರಿಗೆ ಮೆಚ್ಚುಗೆ ಆಗಿರ್ಬೇಕು
ಅಂದ್ರೆ ನಮ್ಮ ಜೀವಿತದಲ್ಲಿ ನಮ್ಮ ಒಂದು ಲೈಫ್ ಸ್ಟೈಲ್ ಅಲ್ಲಿ ತ್ಯಾಗಮಯ ಅಂತ ಜೀವನ ಇರಬೇಕು. ಇದು ಯಾರಿಗೆ ಮೆಚ್ಚುಗೆ ಆಗಿರ್ಬೇಕು? ದೇವರಿಗೆ ಮೆಚ್ಚುಗೆ ಆಗಿರ್ಬೇಕು. ಅದು ಯಾವ ಟೈಮ್ ಅಲ್ಲಿ ಹೋಗ್ಬೇಕು? ದೇವ್ರು ಯಾವ ಟೈಮ್ ಅಂತ ಫಿಕ್ಸ್ ಮಾಡಿದ್ರೋ ಆ ಟೈಮಲ್ಲಿ ಹೋಗ್ಬೇಕು. ವರ್ಷಕ್ಕೆ ಒಂದ್ಸತಿ ಮಾತ್ರ ಮಾಡಕ್ ಹೋಗ್ಬೇಕು. ಅದೇ ತರ ನೋಡ್ಬೇಕಾದ್ರೆ ಲೈಫ್ ಅಲ್ಲಿ ಒನ್ ಟೈಮ್ ಆಪರ್ಚುನಿಟಿ ಇದು. ಇದು ತಿರ್ಗಾ ತಿರ್ಗಾ ನಮ್ಗೆ ಏನಾಗಲ್ಲ, ನಮ್ಗೆ ಸಿಕ್ಕಲ್ಲ. ಇನ್ನ ಕರ್ತನಲ್ಲಿ ಪ್ರೀತಿ ಅಂತ ಸರೋಸರಗಳೇ, ದೇವ್ರು ನಮ್ಗೆ ಕೊಟ್ಟಂತ ಒಳ್ಳೆ ಅವಕಾಶ ನಾವೇನ್ ಮಾಡೋದ್ ಬೇಡ, ಕಳ್ಕೊಳೋದ್ ಬೇಡ. ಅದರ ನಾವೇನ್ ಮಾಡೋಣ, ಆದಷ್ಟು ನಾವು ಪ್ರಯಾಸ ಪಟ್ಟು ಏನ್ರಿ ನಾವು ಏನ್ರಿ ನಮ್ಮ ರಕ್ಷಣೆಗಳನ್ನ ಸಾಧಿಸ್ಕೊಳಕ್ಕೆ, ನಾವು ಆ ಚಿಕ್ಕ ಇಂಡಲ್ಲಿ ಒಬ್ಬರಾಗೋದಕ್ಕೆ ನಾವೇನ್ ಮಾಡೋಣ, ಪ್ರಯಾಸ ಪಟ್ಟು ನಾವು ಹೋಗೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊಟ್ಟಂತ ಒಳ್ಳೆ ವಾಕ್ಯಕ್ಕಾಗಿ ತಂದೆ ದೇವ್ರಿಗೂ ನಮ್ಮ ರಕ್ಷಕರ ಒಡೆಯನಾಗಿಂತ ಯೇಸು ಕ್ರಿಸ್ತನ್ಗೂ ತುಂಬಾ ಧನ್ಯವಾದ ಉಳ್ಳವರಾಗಿದ್ದೇವೆ. ಅದು ಮಾತ್ರ ಅಲ್ಲ, ನಮ್ಮ ಸ್ವಂತ ಕ್ರಿಸ್ಟಫರ್ಗೂ ಕೂಡ ನಾವು ತುಂಬಾ ಸಭೆಯ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದ ಸಲ್ಲಿಸ್ತಾರೆ. ಅವರು ಒಳ್ಳೆ ವಾಕ್ಯನ ಹಂಚಿಕೊಂಡಿದ್ದಕ್ಕಾಗಿ ದೇವರನ್ನ ಆಶೀರ್ವದಿಸ್ಲಿ. ಮುಂದೆ ಬರುವಂತಹ ದಿನಗಳಲ್ಲಿ ಇನ್ನೂ ಹೆಚ್ಚಿನಾದ ರೀತಿಯಲ್ಲಿ ಸಭೆ ಮಕ್ಕಳಿಗೆ ಪ್ರಯೋಜನ ಆಗೋ ರೀತಿಯಲ್ಲಿ ದೇವರನ್ನು ಉಪಯೋಗಿಸ್ತೀನಿ ಅಂತ ನಾವೇನ್ ಮಾಡೋಣ, ನಾವು ಪ್ರಾರ್ಥನೆ ಮಾಡೋರಾಗಣ. ಕೊನೆಯದಾಗಿ ನಾವು ಒಂದು ಪ್ರಾರ್ಥನೆ ಮಾಡಿ ನಾವು ಮುಕ್ತಾಯ ಮಾಡೋಣ. ಕೊನೆಯದಾಗಿ ಪ್ರಾರ್ಥನೆ ಮಾಡುವಾಗೆ ನಮ್ಮ ಮಧ್ಯದಲ್ಲಿ ಪ್ರಭಾಕರ್ ಬ್ರದರ್, ಪ್ರಭಾಕರ್ ಬ್ರದರ್.